ಸೂಪರ್ ಯಾರು ಇಲ್ವಾ? ಎಲ್ಲ ಸುಮಾರೇನಾ? ಈ ಕಡೆ ಸೂಪರಾ? ಸೂಪರ್ ಡೂಪರಾ? ಆ ಹುಡುಗರೆಲ್ಲ ನಾವೇನೆ ಕೇಳಬೇಕು? ಏನು ಹೇಳಿ ಬಂದ್ಬಿಟ್ರೆ ನಾವು ಹೇಳ್ಬೇಕಾ? ಇಟ್ಸ್ ಓಕೆ, ಇಟ್ಸ್ ಓಕೆ ಬಾಯ್ಸ್. ನಂಗೆ ಗೊತ್ತು ನೀವು ಇಲ್ಲಿ ಬಂದಿರೋದೆ ಆ ಕಡೆ ಈ ಕಡೆ ಬಟರ್ಫ್ಲೈಸ್ ಎಲ್ಲ ಹೋಗೋದು ನೋಡಿಕೊಂಡು, ಹಂಗೆ ಸೆಲ್ಫಿ ತಗೊಂಡು. ನಿಜ ನಿಜ ಹೇಳಿ, ಶಾಪಿಂಗ್ ಬಂದವರು ಎಷ್ಟು ಜನ ಇದ್ದೀರಾ ಅಂದ್ಕೊಂಡೆ. ಶಾಪಿಂಗ್ ಬಂದಿರೋರು ಅಲ್ಲಿ ಅಲ್ಲಿ ಇಲ್ಲಿ ಉಳಿದು ಒಂದು 4-5 ಜನ ಬಂದಿರ್ತೀರಾ. ಇನ್ನು ಎಲ್ಲ ಕಣ್ಣು ತಂಪು ಮಾಡ್ಕೊಳಕ್ಕೆ ಬಂದಿರೋದಲ್ವಾ? ಎಲ್ಲಿ ನಮ್ಮ ಬಾಯ್ಸ್ ಎಷ್ಟು ಜನ ಇದ್ದೀರಾ? ಬಾಯ್ಸ್ ಒಂಚೂರು ಸೌಂಡ್ ಮಾಡಿ ನೋಡೋಣ. ಮನು ಸರ್, ಮೋಕ್ಷೇಂದ್ರ ಸರ್, ಬಾಯ್ಸ್ ಅಂದ್ರೆ ನೀವು ಸೌಂಡ್ ಮಾಡ್ಬೇಕು ತಾನೆ? ಅವ್ರ ಪ್ರಕಾರ ಅವ್ರು ಇನ್ನೂ 16 ಇಯರ್ಸ್, ಬಟ್ ಕೆಲಸದಲ್ಲಿ ನಿಜವಾಗ್ಲೂ ಅಷ್ಟೇ. ಹಾ ಸರ್, ಐ ಲೈಕ್ ವಾಟ್ ಯು ವೇರಿಂಗ್ ಸರ್, ಐ ರಿಯಲಿ ಲವ್ ದ ಕಲರ್. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಎಲ್ಲಕ್ಕಿಂತ ಮೇಲಾಗಿ, ಎಲ್ಲಕ್ಕಿಂತ ಮುಖ್ಯವಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಕಾರ್ಯಕ್ರಮ ನೋಡೋದಕ್ಕಂತ ಒಂದಷ್ಟು ಕ್ಷಣ ಈ ಮಾಲಿಗೆ ಬಂದಂತಹ ತಾವೆಲ್ಲರೂ ಶಾಪಿಂಗು, ಸೈಟ್ ಸೀಯಿಂಗು ಇದನ್ನೆಲ್ಲ ಸ್ವಲ್ಪ ಬ್ರೇಕ್ ಹಾಕಿ ಏನ್ ನಡೀತಿದೆ ಸ್ಟೇಜ್ ಮೇಲೆ ನೋಡೋಣ ಅಂತ ಬಂದಿದ್ದೀರಲ್ಲ, ಥ್ಯಾಂಕ್ ಯು ಸೋ ಮಚ್. ಓಕೆ, ಕಾರ್ಯಕ್ರಮ ಶುರು ಮಾಡೋಣ. ಅಂದ್ರೆ ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಇವತ್ತು ಸೇರಿರುವಂತಹ ಒಂದು ಉದ್ದೇಶ ಏನಪ್ಪ ಅಂತಂದ್ರೆ, ಈ ವರ್ಷದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ನಮ್ಮೆಲ್ಲರ ಪ್ರೀತಿಯ ಶ್ರೀಯುತ ರಮೇಶ್ ಅರವಿಂದ್ ಸರ್ ಹಾಗೂ ರಾಧಿಕಾ ಕುಮಾರ್ ಸ್ವಾಮಿ ಮೇಡಮ್ ಅವರು ಅಭಿನಯಿಸಿರುವಂತಹ ಭೈರಾದೇವಿ ಚಿತ್ರದ ಟ್ರೈಲರ್ ಲಾಂಚ್ ಅನ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಪ್ರೀ ರಿಲೀಸ್ ಇವೆಂಟ್ ಕೂಡ ಆಗ್ತಾ ಇದೆ. ಈ ವರ್ಷದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಅವರು. ಸೊ ನಿನಗಾಗಿ ಚಿತ್ರದ ಮೂಲಕ ನಮ್ಮೆಲ್ಲರ ಮನಸ್ಸುಗಳನ್ನು ಗೆದ್ದಂತಹ ನಮ್ಮ ಕನ್ನಡ ಮಣ್ಣಿನ ಹೆಮ್ಮೆಯ ನಟಿ ರಾಧಿಕಾ ಮೇಡಮ್ ಅವರು, ಇದರ ಜೊತೆಗೆ ಈ ಚಿತ್ರಕ್ಕಾಗಿ ಒಂದು ಅಮೇಝಿಂಗ್ ಲುಕ್ ಅಲ್ಲಿ ಆಗಮಿಸಿದ್ದಾರೆ ನಮ್ಮೆಲ್ಲರ ಪ್ರೀತಿಯ ಅನು ಪ್ರಭಾಕರ್ ಮುಖರ್ಜಿ ಅವರಿಗೆ ಬರಲಿ ಚಪ್ಪಾಳೆ. ವೆಲ್ಕಮ್ ಅನು, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸೊ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಸಣ್ಣ ಸಣ್ಣ ಟೀಸರ್ಸ್ ನೋಡಿರ್ತೀರಾ, ಒಂದಷ್ಟು ಝಲಕ್ಗಳನ್ನ ನೋಡಿರ್ತೀರಾ ಭೈರಾದೇವಿ. ಈ ಚಿತ್ರ ಔಟ್ ಆ್ಯಂಡ್ ಔಟ್ ಹಾರರ್ ಪಿಕ್ಚರ್. ಹಾರರ್ ಪಿಕ್ಚರ್ ಯಾರಿಗೆ ತಾನೇ ಇಷ್ಟ ಇಲ್ಲ? ನನಗಂತೂ ಹಾರರ್ ಪಿಕ್ಚರ್ ಸಿಕ್ಕಾಪಟ್ಟೆ ಇಷ್ಟ. ಸೊ ಹಾರರ್ ಪಿಕ್ಚರ್ ಎಷ್ಟೇ ಪಿಕ್ಚರ್ ಬಂದರೂ ಕೂಡ ಒಂದೂ ಮಿಸ್ ಮಾಡದೆ ನೋಡೋವಂಥ ಹಾರರ್ ಸಿನಿಮಾಗಳ ಫ್ಯಾನ್ಸು ನಾವು ಎಷ್ಟೊಂದು ಜನ ಇರ್ತೀವಿ. ಸೊ ನಿಮ್ಮನ್ನು ಈ ಒಂದು ಹಾರರ್ ಚಿತ್ರದ ಮೂಲಕ ಎಂಟರ್ಟೈನ್ ಮಾಡೋದಕ್ಕೆ 3 ಅಕ್ಟೋಬರ್ ಬಿಡುಗಡೆ ಆಗ್ತಾ ಇದೆ ಭೈರಾದೇವಿ ಚಿತ್ರ. ಸೊ ಈ ಚಿತ್ರವನ್ನು ರಾಧಿಕಾ ಮೇಡಮ್ ಅವರೇ ನಿರ್ಮಾಣ ಮಾಡ್ತಿದ್ದು, ಶಮಿಕಾ ಎಂಟರ್ಪ್ರೈಸಸ್ ಬ್ಯಾನರ್ ಅಡಿ ಬಹಳ ಅದ್ಧೂರಿಯಾಗಿ ನಿರ್ಮಾಣಗೊಂಡಿದೆ. ಸೊ ಈ ಚಿತ್ರದ ನಿರ್ದೇಶಕರು ಶ್ರೀಜಯ್ ಅವರು. ಸೊ ಇಡೀ ಚಿತ್ರತಂಡ ಇನ್ನು ಸ್ವಲ್ಪ ಹೊತ್ತಲ್ಲೇ ನಮ್ಮ ಜೊತೆ ಇರ್ತಾರೆ. ಬಟ್ ಅದಕ್ಕೂ ಮುಂಚೆ ಭೈರಾದೇವಿ ಚಿತ್ರದ ಎಲ್ಲ ಲುಕ್ ನೋಡ್ತಾ ಇದ್ದಾರೆ. ಹಾರರ್ ಇದೆ, ಅಘೋರಿಯ ಇರ್ತಾರೆ, ಅದರಲ್ಲಿ ದೇವಿ ಒಂದು ಮಹಾತ್ಮೆ ಇರುತ್ತೆ. ಸೊ ಸಿಕ್ಕಾಪಟ್ಟೆ ಸ್ವಾರಸ್ಯ ಇರುವಂತಹ ಚಿತ್ರ. ಆಲ್ರೆಡಿ ಕಾಳಿ ಹಾಡನ್ನು ನಾವೆಲ್ಲರೂ ನೋಡಿದ್ದೀವಿ, ಇವತ್ತು ಇನ್ನೊಂದು ಹಾಡಿನ ಝಲಕನ್ನು ನಾವು ನೋಡ್ತೀವಿ, ಟ್ರೇಲರ್ ನೋಡ್ತೀವಿ. 3 ಅಕ್ಟೋಬರ್ ಎಲ್ಲ ಚಿತ್ರಮಂದಿರಗಳಲ್ಲೂ ಭೈರಾದೇವಿ ಬಿಡುಗಡೆ ಆಗ್ತಾ ಇದೆ. ಸೊ ತಾವೆಲ್ಲರೂ ಈ ಒಂದು ಸಿನಿಮಾನ ನೋಡಿ ಎಂಜಾಯ್ ಮಾಡಬೇಕಾಗಿ ಕೋರಿಕೆ. ಸೊ ಇವತ್ತು ಮೊದಲನೇದಾಗಿ ಈ ಚಿತ್ರಕ್ಕೆ ಬಹಳ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಒಂದು ಸಾಂಗ್ ಅನ್ನ ಕೊರಿಯೋಗ್ರಾಫ್ ಮಾಡಿರೋದು ನಮ್ಮ ಸ್ಯಾಂಡಲ್ವುಡ್ನ ಹ್ಯಾಪನಿಂಗ್ ಕೊರಿಯೋಗ್ರಾಫರ್ ಮೋಹನ್ ಮಾಸ್ಟರ್ ಅವರು. ಸೊ ವೇದಿಕೆ ಮೇಲೆ ತಮ್ಮೆಲ್ಲರಿಗೋಸ್ಕರ ಅಘೋರಿಗಳ ಒಂದು ನೃತ್ಯ ಆಗಲಿದೆ. ಬಹಳ ಡಿಫ್ರೆಂಟ್ ಲುಕ್ ಅಲ್ಲಿ ಈಗ ವೇದಿಕೆ ಮೇಲೆ ಧೂಳಕ್ಸೋದಕ್ಕೆ ಬರ್ತಿದ್ದಾರೆ ಮೋಹನ್ ಮಾಸ್ಟರ್ ಹಾಗೂ ತಂಡ. ಬರಲಿ ಚಪ್ಪಾಳೆ. ಈಗಷ್ಟೇ ಸ್ಟಾರ್ಟ್ ಆಗಿದೆ. ಏನ್ ಮೋಕ್ಷೇಂದ್ರ ಸರ್, ಕೈ ಕೊಡಬಾರ್ದ? ನಮ್ಗೆ ಹುಡುಗರ ಕೈ ಕೊಟ್ಟ ಅಭ್ಯಾಸ ಇಲ್ಲ ಸರ್, ನಾವು ಆ ಥರ ಹುಡುಗಿನೇ ಅಲ್ಲ. ಏನಂತೀರಾ ಬಾಯ್ಸ್? ಇದುವರೆಗೂ ಅರ್ಜುನ್ ಜನಿ ಅವರ ಕೈಯೇ ಕೊಟ್ಟಿಲ್ಲ ನಾನು, ರವಿ ಸರ್ಗೆ ಕೈ ಕೊಡ್ಬೋದು. ಹಾಯ್ ಸರ್, ಯಾಕಂದ್ರೆ ಪೇಮೆಂಟ್ ಅವರೇ ಕೊಡ್ತಿರೋದು. ಸರ್ ಚೆಕ್ ನಂಬರು ಕ್ಯಾಶ್ ಎಲ್ಲ ತಗೊಳ್ಳಲ್ಲ ನಾವು. ಪಂಕಜ್ ಅವರೇ ಇಲ್ಲಿ ಬನ್ನಿ ಒಂದ್ಸಲ, ಎಲ್ಲರೂ ಹಾಯ್ ಹೇಳ್ಬಿಡಿ. ಎಸ್ ನಾರಾಯಣ್ ಸರ್ ಅವರ ಬಹಳ ಪ್ರೀತಿಯ ಪುತ್ರ ಪಂಕಜ್ ಅವರು. ಪಂಕಜ್ ಅವರೇ, ದೆವ್ವದ ಸಿನಿಮಾ ಅಂದ್ರೆ ನಿಮಗೆ ಬಹಳ ಇಷ್ಟ ಅಂತ ಕೇಳ್ಪಟ್ಟೆ, ಹೌದಾ? ಯಾವ ಸಿನಿಮಾ? ದೆವ್ವ ಸಿನಿಮಾ.
ತುಂಬಾ ಇಷ್ಟ ಅದು ನನಗೆ. ಹೌದಾ? ಓಕೆ, ನಂದೊಂದು ಪ್ರಶ್ನೆ, ಸಿಂಪಲ್ ಪ್ರಶ್ನೆ ಪಂಕಜ್ ಅವರೇ. ದೆವ್ವ ಸಿನಿಮಾಗಳಂತಂದ್ರೆ ಅಲ್ಲಿ ಆರ್ ಆರ್ ಸೌಂಡ್ ರೆಕಾರ್ಡಿಂಗ್ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಆ ಥರ ಎಲ್ಲ ಮ್ಯೂಸಿಕ್ ಎಲ್ಲ ಇರುತ್ತೆ. ಸೊ ನಿಮ್ಮ ಫೇವ್ರೆಟ್ ಮ್ಯೂಸಿಕ್ ಯಾವುದು, ಹಾರರ್ ಸೌಂಡ್ ಯಾವುದು, ನಿಮ್ಮ ಫೇವ್ರೆಟ್ ಹಾರರ್ ಸೌಂಡ್ ಯಾವುದು, ಅದನ್ನು ನೀವು ಈಗ ನಮಗೆ ಮೈಕಲ್ಲಿ ಹೇಳಿ ತೋರಿಸ್ಬೇಕು ಹಾರರ್ ಸೌಂಡು. ಎಲ್ಲರಿಗೂ ನಮಸ್ಕಾರ. ಇದ ಹಾರರ್ ಸೌಂಡು? ಕನ್ನಡ ಸಿನಿಮಾಗಳಲ್ಲಿ ಹಾರರ್ ಅಂತಿದ್ದಂಗೆ ನಮ್ಮೆಲ್ಲರಿಗೂ ತುಂಬ ಈಸಿಗೆ ಬರೋದು ಯಾವುದು ಅಂದರೆ ಡಿಂಗ್ 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 ಡಿಂಗ್. ತಂಗಾಳಿಯಲ್ಲಿ ನಾನು ತೇಲಿ ಬಂದೆ, ದಟ್ ಈಸ್ ಆಲ್ ಟೈಮ್ ಐಕಾನಿಕ್ ನಮಗೆ ಕನ್ನಡ ಇಂಡಸ್ಟ್ರಿಗೆ. ಹಾರರ್ ಸಿನಿಮಾ ನನಗೆ ತುಂಬ ಇಷ್ಟ ಇದೆ. ಆ್ಯಕ್ಚುಲಿ ನೀವು ಹೇಳಿದ ಸಾಂಗ್ಗೂ ನಾನು ಹಾಕಿರೋ ಡ್ರೆಸ್ಗೂ ಸ್ವಲ್ಪ ಮ್ಯಾಚ್ ಆಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಇದೇ ಫೀಲಲ್ಲಿ ತಂಗಾಳಿಯಲ್ಲಿ ನಾನು ತೇಲಿ ಬಂದೆ, ಈ ಥರ ಏನಾದರೂ ಸೈಡ್ ವಾಕಲ್ಲಿ ಅಥವಾ ಉಮಾಶೇಮ ನಡ್ಕೊಂಡು ಹೋಗ್ತಾರಲ್ಲ ಹಿಂಗೆ ಹಿಂಗೆ ಪಿಕ್ಚರಲ್ಲಿ ಆ ಥರ ನಡ್ಕೊಂಡು ಹೋದ್ರೆ ನನಗೆ ಭಾಳ ಸೂಟ್ ಆಗುತ್ತೆ. ಗಿವನ್ ಅ ಚಾನ್ಸ್, ಗಿವನ್ ಅ ಚಾನ್ಸ್. ಓಕೆನಾ? ನೀವೇನಾದರೂ ಹಾರರ್ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡ್ರೆ ನೀವು ಯಾವ ಥರ ಪಾತ್ರ ಮಾಡ್ತೀರ? ನಾನಾ? ನಿಮಗೆ ಅಲ್ವಾ ನಾನು ಪ್ರಶ್ನೆ ಕೇಳ್ತಿರೋದು. ಡೈರೆಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ. ನನ್ನ ಫೇವರೇಟ್ ಜಾನರ್ ಬಂದೆ ಹಾರರ್, ಬೇಗ ಮಾಡ್ತೀನಿ. ಬೇಗ ಜಾನ್ ಅವರ ಫೇವರೇಟ್ ಹಾರರ್ ಮೂವಿಯಲ್ಲಿ ಪಂಕಜ್ ಅವ್ರು ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡ್ತಾರೆ. ಥ್ಯಾಂಕ್ ಯು ಪಂಕಜ್ ಸರ್, ಕುತ್ಕೊಳ್ಳಿ, ಆಮೇಲೆ ಸ್ವಲ್ಪ ಹೊತ್ತಲ್ಲಿ ಮತ್ತೆ ಕರಿತೀವಿ. ಈಗ ನಮ್ಮ ಸ್ಟೇಜ್ ಸೆಟ್ ಆಗಿದೆ, ಧೂಳು ಎಪ್ಸೋದಕ್ಕೆ ಡಾನ್ಸರ್ಸು ರೆಡಿ ಆಗಿದ್ದಾರೆ. ಇದ್ರ ಜೊತೆಗೆ ವೇದಿಕೆ ಮೇಲೆ ಭೈರಾದೇವಿ ಚಿತ್ರ ತಂಡದ ಕಲಾವಿದರಾದಂತಹ ರಾಧಿಕಾ ಮ್ಯಾಮ್ ಹಾಗೂ ರಮೇಶ್ ಸರ್ ಅವರು ಬರಲಿದ್ದಾರೆ. ಎಲ್ಲ ಕ್ಯಾಮ್ರಾಸ್ ರೆಡಿ ಆಗ್ಬಿಟ್ಟಿದೆ. ಈ ಕತ್ಲಲ್ಲಿ ಅದು ಮಾಲ್ ಒಳಗಡೆ ಯಾಕೆ ಕನ್ನಡಕ ಹಾಕ ಬಂದಿದ್ದೀರಾ? ಏನು ಅಂದ್ರೆ ಕನ್ನಡಿಗರ ಪ್ರೀತಿಯಿಂದ ಈ ಗ್ಲಾಸ್ನ ಇಷ್ಟಪಡ್ತಾ ಇದ್ದಾರೆ, ಒಂದು ಬ್ರ್ಯಾಂಡ್ ಆಗಿ ನನ್ನ ನೋಡ್ತಾ ಇದ್ದಾರೆ. ಅದೊಂಥರ ಖುಷಿ ಆಗುತ್ತೆ. ಎಲ್ಲ ಕಡೆ ಹೋದಾಗ ಅಮ್ಮ ಅಂತೀನಿ, ಅಕ್ಕ ಅಂತೀನಿ, ಅಪ್ಪ ಅಂತೀನಿ. ಓಕೆನಪ್ಪ, ಫುಲ್ ಜೋಶ್ ಇತ್ತು. ಇವಾಗ ಸ್ವಲ್ಪ ನಿಮ್ ಪಕ್ಕ ನಿಂತ್ಕೊಂಡ್ಮೇಲೆ ನೀವೊಂಥರ ಪವರ್ ಹೌಸ್ ಇದ್ದಂಗೆ ಸ್ವಲ್ಪ ಶೇಕ್ ಆಗ್ತಾ ಇರುತ್ತೆ ನಮ್ಗೆ ಬಾಡಿ. ನೀನ್ ಏನೇ ಮಾತಾಡಿದ್ರು ಕಂಪ್ಲೀಟ್ ಸೆಂಟೆನ್ಸ್ ಮಾಡಿ ಮಾತಾಡ್ಬೇಕು. ಇವ್ರದೊಂದು ಯೂಟ್ಯೂಬ್ ಚಾನಲ್ ಇದೆ, ಅವ್ರನ್ನ ನೋಡಿರ್ತಾರೆ ಎಲ್ಲ ಕಡೆ. ನಿಂತ್ಕೊಳು ಅಕ್ಕ, ನಾನು ಎಲ್ಲಿದ್ದೀನಿ? ಮಂತ್ರಿ ಮಾಲಲ್ಲಿ. ಇದೇ ತಾನೆ ನೀವ್ ಹೇಳೋದು ಅಲ್ವಾ? ಬೇರೆ ಸರ್ ಹೇಳ್ತೀರಾ? ಹಲೋ ಅಮ್ಮ, ಬರುತ್ತಾ ಸೌಂಡು? ಹಲೋ ಅಮ್ಮ, ಇವತ್ತು ನಾವು ಭೈರಾದೇವಿ ಈವೆಂಟ್ ಅಲ್ಲಿ ಇದ್ದೀವಿ. ನಮ್ಮ ಅಕ್ಕ ಇದ್ದಾರೆ ಇಲ್ಲಿ. ಅಕ್ಕ, ನಮ್ಮ ಅನು ಅಕ್ಕ ಯಾವಾಗ್ಲೂ ಪಕ್ಕ ಇರ್ತಾರೆ. ಅವ್ರ ಪಕ್ಕ ಇದ್ದಷ್ಟು ನಮ್ಗೆ ಎನರ್ಜಿ ಜಾಸ್ತಿ ಬರ್ತದೆ. ಮಾತಾಡಕ್ಕೆ ಒಂಥರ ಇವ್ರು ಇನ್ಸ್ಪಿರೇಷನ್ ನಮ್ಗೆ. ಸ್ಫೂರ್ತಿ ಕನ್ನಡದಲ್ಲಿ. ಹಾ ಸರ್, ಅದಕ್ಕೆ ಅದಕ್ಕೆ ಹೇಳೋದು, ದೊಡ್ಡವರು ಪಕ್ಕದಲ್ಲಿದ್ರೆ ಕನ್ನಡ ಆಟೋಮೆಟಿಕ್ ಬರುತ್ತೆ. ನನ್ನ ಹೆಸರು ಕನ್ನಡ ದಿನೇಶ್ ಅಂತ. ಮೊನ್ನೆ ತಾನೇ ವಿಜಯವಾಣಿ ಕನ್ನಡ ಹಬ್ಬದಲ್ಲಿ ಇಲ್ಲಿ ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ 2.5 ಗಂಟೆಗೆ ಕಾಲ ಮಾತಾಡಿದ್ದೀನಿ. ಕನ್ನಡ ಬಿಟ್ಟರೆ ಬೇರೆ ಯಾವ ಭಾಷೆ ನಾನು ಉಪಯೋಗಿಸಿದ್ದಿಲ್ಲ. ಈ ವೇದಿಕೆ ಮುಂದೆ ಕೂತಿರ್ತಕ್ಕಂಥ ರಮೇಶ್ ಅಣ್ಣವರು ನಾನು ಒಂದೇ ಶಾಲೆಯಲ್ಲಿ ಓದೋರು. ಅವರು 81 ನಾನು 81 ಸೀಟ್ನಲ್ಲಿ SLC ಅನುತೀರ್ಣ ಆದೆ. ಅವರು ಉತ್ತೀರ್ಣ ಆದರು. KM, HER, HKG ಎಲ್ಲ ಮಾಡ್ತಿದ್ರು. ಮೇಡಮ್, ನಾನು ಜೋಳಕ್ಕೆ ಫಿಲಮಲ್ಲೂ ಮಾಡಿದ್ದೀನಿ, ಒಂದು 50 ಧಾರಾವಾಹಿನಲ್ಲೂ ಮಾಡಿದ್ದೀನಿ. ನನ್ನ ಹೆಸರನ್ನೇ ಕನ್ನಡ ದಿನೇಶ್ ಅಂತ. ಈಗ ನಾನು ಕರೆದಿರೋ ಉದ್ದೇಶ ಆ ಪ್ರಶ್ನೆ ಕೇಳ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲೊಬ್ರು ದೇವಿ ನಿಂತಿದ್ದಾರೆ, ಅವ್ರ ಹೆಸರು ಕೇಳ್ಬಿಡ್ತೀನಿ. ಮೇಡಮ್, ನಿಮ್ಮ ಹೆಸರು? ಅಶ್ವಿನಿ. ಅಶ್ವಿನಿ, ಏನು ಮಾಡ್ಕೊಂಡಿದ್ದೀರಾ? ಟೀಚರ್. ಟೀಚರ್ ಆಗಿದ್ದೀರಾ, ವಂಡರ್ಫುಲ್. ಏ, ಸರಿಯಾಗಿ ನಿಂತ್ಕೋ ಟೀಚರ್. ಸರ್, ಈ ದೆವ್ವ, ಈ ಭೂತ, ಇದನ್ನೆಲ್ಲ ನೀವು ನೋಡಿದ್ದೀರಾ? ನನ್ನ ನೆರಳೆ ನನಗೆ ದೆವ್ವ ಹೇಳ ಕರೆಕ್ಟಾ ದೇವಕ್ಕೆ ನಡತ್ತೆ ಹೇಳ
ಅಮ್ಮ ಅಂದ್ರೆ ಅವ್ವ, ಮಮ್ಮಿ ಅಂದ್ರೆ ದೇವ. ಇದು ಏನ್ ನನಗೆ ಅರ್ಥ ಆಗಿಲ್ಲ. ಅವ್ವ ಅಂದ್ರೆ ಮಮ್ಮಿ ಅಂದ್ರೆ ದೇವ, ಅವ್ವ ಅಂದ್ರೆ ಅಮ್ಮ, ಮಮ್ಮಿ ಅಂದ್ರೆ ದೇವ. ಅಂದ್ರೆ ನೀವು ಮಮ್ಮಿಗೆ ದೆವ್ವ ಅಂತಿದ್ದೀರಾ ಸರ್? ನೀವು ಸರ್ ಅದಕ್ಕೆ ದೆವ್ವ ಅಂತಾರೆ. ಅದಕ್ಕೋಸ್ಕರ ನನ್ನ ಪ್ರಕಾರ ಮಮ್ಮಿ ಅಂದ್ರೆ ದೆವ್ವ, ಅಮ್ಮ ಅಂದ್ರೆ ಅವ್ವ. ಸರ್ ನೀವು ನೆಕ್ಸ್ಟ್ ಲೆವೆಲ್ ಸರ್. ನೀವು ಸ್ಟಾರ್ಬಕ್ಸ್ ಆಚೆ ವೇಟ್ ಮಾಡ್ತಿರ್ತೇನೆ ಸರ್. 1 hour 2 hour ಡ್ಯಾನ್ಸ್ ಮಾಡೋಣ. ಏನಂತೀರಾ ಸರ್? ಈ ತರ ಬೇರೆ ಕಡೆ ಬಂದ್ಬಿಟ್ಟು ಫ್ರೀಯನ್ಸಿಗೆ ಅಂತ ಹೇಳ್ತಾ ಇದ್ದಾರೆ. ನನ್ನ ಟೈಮ್ ಹೆಂಗ್ ಬಂದಿದೆ? ಯಾರೆಲ್ಲ ನನ್ಗೆ ಫ್ರೀಯಾಗ್ತಿಗೆ ಅಂತ ಹೇಳ್ತಾವ್ರೆ. ಹೇಗಿದ್ದೆ ನಾನು? ಸೊ ಇವತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ರಮೇಶ್ ಅರವಿಂದ್ ಸರ್ ಹಾಗೂ ರಾಧಿಕಾ ಕುಮಾರ್ ಸ್ವಾಮಿ ಅವರು ಅಭಿನಯದ, ಶ್ರೀಜಯ್ ಅವರ ನಿರ್ದೇಶನದ ಬೈರಾದೇವಿ ಚಿತ್ರದ ಟ್ರೇಲರ್ ಅನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಒಂದು ಮಾಹಿತಿ ಹೇಳಬೇಕು, ಒಂದು ಟ್ರೈಲರ್ ಲಾಂಚ್ ಟ್ರೈಲರ್ ಬಿಡುಗಡೆ ಅಂತಂದರೆ ಸಾಕಷ್ಟು ಸೆಲೆಬ್ರಿಟೀಸ್ನ ಕರೆಸ್ತೀವಿ. ಆದರೆ ಅಭಿಮಾನಿಗಳೇ ದೇವರು ಅಂತ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ಹೇಳಿದಂಥ ಮಾತನ್ನು ಪಾಲಿಸ್ತಾ ಇವತ್ತು ಇಲ್ಲಿ ಸೇರಿರುವಂಥ ಅಭಿಮಾನಿಗಳ ಪೈಕಿ ಒಂದಷ್ಟು ಪುಟ್ಟ ಮಕ್ಕಳನ್ನ ಕರೆದು ಅವರ ಮೂಲಕ ಈ ಒಂದು ಟ್ರೈಲರನ್ನು ಲಾಂಚ್ ಮಾಡಿಸ್ಬೇಕು ಅಂತ ನಮ್ಮೆಲ್ಲರ ಆಸೆ. ಸೊ ಎಲ್ಲ ಪುಟಾಣಿಗಳು ಸ್ಟೇಜ್ ಮೇಲೆ ಬನ್ನಿ. ಏನು ಹೇಳಬೇಕು ಗೊತ್ತಾ ನಿಮಗೆ ಇವಾಗ? ಆಲ್ ದ ಬೆಸ್ಟ್ ಬೈರಾ ದೇವಿ ಟ್ರೈಲರ್ ಅಂತ ಹೇಳಬೇಕು. ಏನು ಹೇಳಬೇಕು? ಆಲ್ ದ ಬೆಸ್ಟ್ ಬೈರಾ ದೇವಿ ಟ್ರೈಲರ್. ಇವರೆಲ್ಲ ಹೇಳಲ್ವಾ ನಿಮ್ಮ ಫ್ರೆಂಡ್ಸ್ ಎಲ್ಲ? ಎಲ್ಲರೂ ಹೇಳ್ತೀರಾ ಒಟ್ಟಿಗೆ? ಓಕೆ, ಒಟ್ಟಿಗೆ ನಿಂತ್ಕೊಳ್ಳಿ ಎಲ್ಲರೂ. ರೆಡಿ, 3 2 1 ಸೇ. ಹಾಂ, ಇರಿ ಒಂದು ನಿಮಿಷ. ಪಟಾಕಿ ಹೊಡಿತಾರೆ ಮಕ್ಕಳಿನಿಂದ. ಎಷ್ಟು ನನ್ನ ಬಗ್ಗೆ 1% ಕಾಳಜಿ ಇಲ್ಲ. ಹಾಂ, ಪಟಾಕಿ ಡುಮ್ಮನ್ನತ್ತಂತೆ, ಅದಕ್ಕೆ ಹಿಂದೆ ಬರಬೇಕಂತೆ. ನೀನು ಓಡಗಿಡೋ ಹಿಂದೆ ಬಾ. ಹೇಳ್ತೀರಾ? ಬೈರಾದೇವಿ ಆಲ್ ದ ಬೆಸ್ಟ್ ಟ್ರೈಲರ್. ಬೈರಾದೇವಿ ಆಲ್ ದ ಬೆಸ್ಟ್ ಟ್ರೈಲರ್. ಯೇ ಟ್ರೈಲರ್. ಓಡ್ಬನ್ನಿ ಓಡ್ಬನ್ನಿ. ಇಲ್ಲಿ ಸಕಲ ಕಲಾ ವಲ್ಲಭ. ಇವರು ಡಾನ್ಸರು, ಕೊರಿಯೋಗ್ರಾಫರು, ಆಕ್ಟರು, ಲಿರಿಕ್ ರೈಟರು, ವಾಟ್ ನಾಟ್. ಸೊ ಈ ಚಿತ್ರದಲ್ಲಿ ಒಂದು ಸಾಂಗನ್ನು ಕೊರಿಯೋಗ್ರಾಫ್ ಮಾಡಿದ್ದಾರೆ, ಅದರ ಒಂದು ಝಲಕನ್ನು ನಾವು ನೋಡಿದ್ವಿ. ಮಾಸ್ಟರ್ ವೆಲ್ಕಮ್. ಸೊ ಎಷ್ಟು ವಿಶೇಷವಾಗಿತ್ತು ಈ ಹಾಡಿನ ಒಂದು ಚಿತ್ರೀಕರಣ? ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಇದರಲ್ಲಿ 3 songs ನಾನೇ ಮಾಡಿರೋದು ಮೇಡಮ್. ಇದು ಬಿಫೋರ್ ಸಲಾಮ್ ರಾಖಿ ಬೈಗಿನ್ನ ಮುಂಚೆ ಮಾಡಿದ್ದು. ಇದನ್ನ ನಾನು ಫಸ್ಟು ತುಂಬ ಇಷ್ಟಪಡೋದೇನಂದರೆ ಅಪ್ಪು ಸರ್ ಈ ಸಾಂಗ್ನ ತೋರಿಸಿದ್ದೆ ಓಪನಿಂಗು. ಮೇಡಮ್ ನಾನು ನೋಡಿದ್ರೆ ನಾನು ಯಾವತ್ತು ಮಣಿಲಿ ಡ್ಯಾನ್ಸರಾಗಿ ಮಾಡ್ತಿದ್ದೆ ವರ್ಕು, ಅಸಿಸ್ಟೆಂಟಾಗಿ ವರ್ಕ್ ಮಾಡಿದೆ. ಆ್ಯಂಡ್ ಕೊರಿಯೋಗ್ರಫಿ ವರ್ಕ್ ಮಾಡಿದಾಗ ಶ್ರೀಜಯ್ ಸರು ಆ್ಯಂಡ್ ರವಿ ಸರ್ ನನ್ನ ಕರೆದು ಕೊರಿಯೋಗ್ರಫಿ ಚಾನ್ಸ್ ಕೊಟ್ಟರು. ಅಪ್ಪು ಸರ್ ತೋರಿಸಿದೆ ಈ ಸಾಂಗ್ನ. ಮಾಸ್ಕ್ ಬಿಚ್ಚೋದೊಂದು ಸಾಂಗ್ ನೋಡಿದ್ರಿ ಅಲ್ಲ ಆಗೋರಿ ಸಾಂಗಲ್ಲಿ, ಅದು ನೋಡಿ ತುಂಬ ಖುಷಿ ಪಡಿದ್ರು ಸರ್ ಸಾಂಗ್ನ. ಅದಿನ್ನೂ ಅವಾಗ ಆನ್ಲೈನ್ ಮಾತ್ರ ಮಾಡಿದ್ದೆ, ಅದನ್ನು ಫುಲ್ ಆದ್ಮೇಲೆ ತಂದು ತೋರಿಸ್ಬೋಣ ಅಂತ ಹೇಳಿದರು. ಯಾಕೆಂದರೆ ಇಂಡಸ್ಟ್ರೀಲಿ ಒಂದು ಖುಷಿ ಏನು ಅಂದರೆ ಡ್ಯಾನ್ಸ್ ಮಾಸ್ಟರ್ಗೆ ಒಂದು ದೊಡ್ಡದಾಗಿ ಆಗಬೇಕು ಅಂತಾಗಿದೆ. ಇದು ನನ್ನ ಫಸ್ಟ್ ದೊಡ್ಡ ಸಾಂಗ್ ಆಗಿರುತ್ತೆ. ಯಾಕೆಂದರೆ ನಾನು ಡ್ಯಾನ್ಸ್ ಮಾಸ್ಟರ್ ಕಾರ್ಡ್ ತೊಗೊಂಡಾಗ ರವಿ ಸರ್ 100 ಕೇಳಿದ್ರು ಇಲ್ಲ ಅಂತ ಹೇಳ್ತೀರಾ, ಅವತ್ತು ಮಾ ಕೊಟ್ಟರು. ಅವತ್ತಿಗೆ ಇದು ದಿ ಬೆಸ್ಟು. ನನಗೆ ಹೇಳಿದಲ್ಲ ರಾಖಿ ಬೈಕ್ ಬರೋಕ್ಕೆ ಮುಂಚೆ ಇದು ಬಂದಿದ್ರೆ ಇದು ಬೇರೆ ಲೆವೆಲ್ ಇರ್ತಿತ್ತು. ನೀವು ದೇವಿದು ಏನು ನೋಡಿದ್ರೆ ವಿಗ್ರಹ ಅದೆಲ್ಲನೂ ಅಲ್ಲಿ ಬೇರೆ ಲೆವೆಲ್ ಇರ್ತಿತ್ತು. ಥ್ಯಾಂಕ್ ಯು ರವಿ ಸರ್ ಆ್ಯಂಡ್ ಶ್ರೀಜಯ್ ಸರ್ ಅಷ್ಟೇ. ನಾವೇನೇ ಕೇಳಿದ್ರು ಮಾಸ್ಟರ್ ನೀವು ಮಾಡಿ ಅಂತ ನಂಗೆ ತುಂಬ ಸಪೋರ್ಟಿವ್ ಆಗಿದ್ದರು. ಆಮೇಲೆ ಮೇಡಮ್ ಬಗ್ಗೆ ಹೇಳಬೇಕು ಅಂದರೆ ಪ್ರಾಕ್ಟೀಸ್, ನೀವು ಯಾರಾದರೂ ಡ್ಯಾನ್ಸ್ ಮಾಡೋಕ್ಕೆ ನೋಡಿದ್ರೆ ಅಕ್ಕಪಕ್ಕ ಡ್ಯಾನ್ಸರ್ಸ್ ಮೇಲೆ ಕಣ್ಣು ಹೋಗುತ್ತೆ ನಮಗೆಲ್ಲ. ನಾವು ಡ್ಯಾನ್ಸರ್ಸ್ ಇರೋದ್ರಿಂದ ಇದು ಯಾವಾಗಲೂ ಮೇಡಮ್ ಮೇಲೆ ಬಿಟ್ಟು ಯಾರ ಮೇಲೂ ಕಣ್ಣೇ ಹೋಗಲ್ಲ. ಅವರು ಡ್ಯಾನ್ಸರ್ಸು ಇನ್ನು ಜೋರ ಒಂದು ಕೈ ಮೇಲೆ ಮಾಡ್ತಾರೆ, ಮಂಡಿ ಮೂವ್ಮೆಂಟ್ ಇದೆ ಅಂದರೆ ಪರವಾಗಿಲ್ಲ ಮಾಡೋಣ, ಬೇಡ ಮೇಡಮ್ ಅಂದರೆ ಇಲ್ಲ ಮಾಡೋಣ ಅಂತಾರೆ. ತುಂಬಾ ಖುಷಿಯಾಗುತ್ತೆ ಮೇಡಮ್ ನಿಮ್ಮ ಜೊತೆ ವರ್ಕ್ ಮಾಡಿದ್ರೆ ನನಗೆ ತುಂಬಾ ಖುಷಿ ಇದೆ. ಇದಾದಮೇಲೆ ಇನ್ನೊಂದು ತಾಯಿ ದೇವಿ ಸಾಂಗ್ ಮಾಡಿದ್ದೀವಿ ಸ್ಮಶಾನದಲ್ಲಿ ಮಾಡಿದ್ವಿ, ಅದನ್ನು ಅದು ಇದಕ್ಕಿಂತ ಬೇರೆ ಲೆವೆಲೇ ಇದೆ. ಅಲ್ಲಿ ಆಗಬೇಕು ಅನ್ನೋ ಒಂದು ಅಷ್ಟು ಆಗ್ತಿತ್ತು, ತುಂಬ ತೊಂದರೆಗಳಾಗ್ತಿತ್ತು, ಅದರಿಂದ ನಡೀತಾನೆ ಇರ್ತಿತ್ತು. ಏನಂತ ಮಾಡಿದ್ರೆ ಒಂದು ಸ್ವಲ್ಪ ಪ್ರಾಬ್ಲಮ್ ಅಂತ ಆಗೋದು. ಆದ್ರೂ ಮೇಡಮ್ ಯಾವುದೇ ಒಂದೊಂದು ಕೇರ್ ಮಾಡ್ತೀರಾ, ಇಲ್ಲ ಮಾಡಿ ಮಾಸ್ಟರ್ ಮಾಡಿ ಮಾಸ್ಟರ್ ಅಂತ ತುಂಬ ಸಪೋರ್ಟಿವ್ ಆಗಿದ್ದರು. ತುಂಬಾ ಖುಷಿ ಇದೆ ಮೇಡಮ್ ನಿಮ್ಮ ಜೊತೆ ವರ್ಕ್ ಮಾಡೋದಕ್ಕೆ, ಈ ಟೀಮ್ ಜೊತೆ ವರ್ಕ್ ಮಾಡೋದಕ್ಕೆ ನಂಗೆ ತುಂಬಾ ಖುಷಿ ಇದೆ. ಈ ಸಾಂಗ್ 3 ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಇನ್ನೊಂದು ಬ್ಯಾಂಕಾಕಲ್ಲಿ ಮಾಡಿದ್ದೀವಿ ಡ್ಯುಯೆಟ್ಟು. ಈ 3 ತುಂಬ ಚೆನ್ನಾಗಿದೆ. ಇದೆಲ್ಲದಾಗಿ ಮೇಡಮ್ ನನಗೆ ಒಂದು ಈ ಸಾಂಗು ತುಂಬ ಚೆನ್ನಾಗಿ ಬಂತು, ಒಂದು ಅಭ್ಯಾಸ ಕೊಟ್ಟರು ಮೇಡಮ್ ಗೋಲ್ಡ್ದು, ಅದು ನನಗೆ ತುಂಬಾ ಹ್ಯಾಪಿ. ಯಾಕೆಂದರೆ ಒಬ್ಬ ಡ್ಯಾನ್ಸ್ ಮಾಸ್ಟರ್ಗೆ ಅಪ್ಪು ಸರ್ ಪ್ಲೇಯರ್ಸು, ದರ್ಶನ್ ಸರ್ ಕೂಡ ಈ ಸಾಂಗ್ ನೋಡಿದ್ರು. ಇದು ನಮ್ಮ ತಾಯಿ ಕೊಟ್ಟಿದ್ರು ಮೇಡಮ್, ಅದು ದೊಡ್ಡದು, ಇನ್ನೂ ದೊಡ್ಡದು. ಅದಕ್ಕೂ ದೊಡ್ಡದು ಕೊಡಿದ್ದಾರೆ ಖಂಡಿತ ಮೇಡಮ್. ಇದು ಈ ಆ್ಯಂಕರಿಂಗ್ ಚೆನ್ನಾಗಿ ಮಾಡೋರಿಗೆ ಅವ್ರಿಗೆಲ್ಲ ಏನಿರಲ್ವ ಮೇಡಮ್? ಆಮೇಲೆ ಚೆನ್ನಾಗಿ ವಿಡಿಯೋಗ್ರಾಫಿ ಫೋಟೋ ತೆಗಿಯೋರು ಪಾಪ ಅವ್ರಿಗೆಲ್ಲ ಇದಕ್ಕೆಲ್ಲ ನೋಡಿ ಮನೆಯ
ಮೇಡಮ್ ಡ್ಯಾನ್ಸರ್ಸ್ನ ತುಂಬಾ ಲವ್ ಮಾಡ್ತಾ ಇರೋರು, ಈವೆಂಟ್ ಈವೆಂಟ್ ಆರ್ಗನೈಸ್ ಮಾಡೋರು, ಬೆಳ್ಳಿಗೆ ಶರ್ಟ್ ಹಾಕೊಂಡ್ಬರೋರು, ಅವ್ರಿಗೆಲ್ಲ ಏನೇನು ಮೇಡಮ್? ಆ ಒಳ್ಳೆ ಮೈಕ ಕೊಡ್ಸಿ ಮೇಡಮ್. ಚಿಕ್ಕದು ಗೋಲ್ಡ್ ತಾನೆ ಅದು, ಗೋಲ್ಡ್ ಗೋಲ್ಡ್ ಮೈಕ. ಮೇಡಮ್ ಒಂದು ವಿಷಯ ಹೇಳಬೇಕು, ನಿಮ್ಮದು ಬಂಗಾರದಂತ ಹೃದಯ ಮೇಡಮ್, ಚಿನ್ನದಂತ ಹೃದಯ ಮೇಡಮ್. ಖಂಡಿತ ಮೇಡಮ್, ಅಪ್ಪು ಸಾರ್ ಹೆಂಗೆ ಡ್ಯಾನ್ಸರ್ಸ್ನ ಲವ್ ಮಾಡ್ತಾರೋ ಅವರು ಅದೇ ಥರನೇ ಮೇಡಮ್. ಪ್ರತಿಯೊಬ್ಬರಿಗೂ ಒಂದು ಕೇರ್ ಮಾಡಿ, ಡ್ಯಾನ್ಸರ್ಸ್ ಪ್ರತಿಯೊಬ್ಬರಿಗೂ ಸ್ವೀಟ್ಸ್ ಆಗಲಿ ಏನೊಂದಾದ್ರೂ, ಮತ್ತು ಆ ದೇವಿ ಸಾಂಗ್ ಮಾಡಬೇಕು ಅಂದರೆ ಪ್ರತಿಯೊಬ್ಬರಿಗೂ ಪೂಜೆ ಮಾಡಿಸಿ ಒಂದು ತಾಯ್ತಗಳು ಆ ಥರದ್ದೆಲ್ಲ ತಂದು ಮಾಡಿಕೊಟ್ರು ಮೇಡಮ್. ತುಂಬಾ ಖುಷಿ, ತುಂಬ ಥ್ಯಾಂಕ್ ಯು ಸರ್ ರವಿ ಸರ್, ಶ್ರೀಜಯ್ ಸರ್ ಆ್ಯಂಡ್ ವಾಲಿ ಸರ್, ರಮೇಶ್ ಸರ್, ಎಲ್ರಿಗೂ ತುಂಬಾ ಖುಷಿ. ನನಗೆ ಹ್ಯಾಪಿ ಇದೆ ಸರ್ ಈ ಟೀಮಲ್ಲಿ ಮಾಡಿದ್ರು ಒಳ್ಳೆ ಕೆಲಸ. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್, ನೀವು ಇದೊಂದು ಚಾನ್ಸ್ ಕೊಟ್ಟಿದ್ದೀರಾ ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್, ಸಿನಿಮಾ 3ನೇ ತಾರೀಕು ಬರುತ್ತೆ, ಎಲ್ಲರೂ ನೋಡಿ ಪ್ರೋತ್ಸಾಹ ಮಾಡಿ. ಜಯ ಆಂಜನೇಯ. ಥ್ಯಾಂಕ್ ಯು ಮಾಸ್ಟರ್. ಅದು ಹೇಳ್ತಾರಲ್ಲ, ನಾವು ಮಾತ್ರ ಚೆನ್ನಾಗಿದ್ರೆ ಸಾಲದು, ನಮ್ಮ ಜೊತೆ ಕೆಲಸ ಮಾಡೋರು, ನಮ್ಮ ಜೊತೆ ಇರೋರು ಕೂಡ ಬೆಳಿಬೇಕು, ಅವರು ಕೂಡ ಚೆನ್ನಾಗಿರಬೇಕು ಅಂತ ಅಂದ್ಕೊಳ್ಳೋದಕ್ಕೆ ಅದಕ್ಕೂ ಒಂದು ಸೆಪ್ರೇಟ್ ಹೃದಯವಂತಿಕೆ ಬೇಕು. ರಾಧಿಕಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಸಪೋರ್ಟ್. ಥ್ಯಾಂಕ್ ಯು ಮಾಸ್ಟರ್. ಅನು ಸ್ವಲ್ಪ ನನಗಿಂತ ಯಂಗಾಗಿ ಬಂದಿರೋದ್ರಿಂದ ಸ್ವಲ್ಪ ನಮಗೆ ಅವ್ರು ಕಾಣಿಸ್ತಾರೆ. ಅನು ಅನ್ನೋರೇ ಹಂಗೆ ಮಾಸ್ಟರ್, ಎಲ್ಲೂ ಹೋದ್ರೂ ಒಂಥರ ಮಿಂಚ್ತಾರೆ ಮಾಸ್ಟರ್. ನೀವು ಪಂಚೆಲ್ಲ ಸಖತ್ತಾಗಿ ಹೇಳ್ತೀರಂತ ನಮಗೆ ಗೊತ್ತು. ಸೊ ಭೈರಾ ದೇವಿ ಬಗ್ಗೆ ಏನಾದರೂ ಒಂದು ಟಕ್ ಅಂತ ಒಂದು ಪಂಚ್ ಹೇಳಿ ಮಾಸ್ಟರ್. ನವಾಜ್ ಇಲ್ಲ ಬಟ್ ನಮ್ಮ ಭಜರಂಗಿ ಮೋಹನ್ ಮಾಸ್ಟರ್ ಇದ್ದಾರೆ. ನವಾಜ್ ಬಂದು ನಾನು ಹೇಳ್ತೀನಿ, ಅಣ ಅಣ ಹಾಂ ಟ್ರೇಲರ್ ಎಲ್ಲ ನೋಡಿದ್ಮೇಲೆ ಅನಿಸಿದ್ದು ಆರಿದೆ ಹೆವಿ ಬರ್ತಾ ಇದೆ 3ನೇ ತಾರೀಕು ಭೈರಾ ದೇವಿ. ಹಾರರ್ ಇರುತ್ತೆ ಸಿನಿಮಾದಲ್ಲಿ, ಹೆವಿ ಬರ್ತಾ ಇದೆ 3ನೇ ತಾರೀಕು ಭೈರಾ ದೇವಿ. ಸೂಪರ್ ಮಾಸ್ಟರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಮಾಸ್ಟರ್. ಅಕ್ಟೋಬರ್ 3ನೇ ತಾರೀಕು ದಯವಿಟ್ಟು ಎಲ್ಲ ಅಫ್ಕೋರ್ಸ್ ಮಾಸ್ಟರ್. ಸೆಪ್ಟೆಂಬರ್ 3ನೇ ತಾರೀಕು ಮುಗಿದೆ ಮಾಸ್ಟರ್. ಅವರು ಲೇಟಾಗಿ ಬಂದವ್ರೆ, ಹಂಗಾಗಿ ಅವ್ರು ಸುಮ್ಮನೆ ನಮ್ಮ ಕಾಲೇ ನಿಂತಿರೋದು. ಥ್ಯಾಂಕ್ ಯು ಹೌದು, ಥ್ಯಾಂಕ್ ಯು ಮಾಸ್ಟರ್. ಬರಲಿ ಮೋಹನ್ ಮಾಸ್ಟರ್ಗೆ ಒಂದು ಚಪ್ಪಾಳೆ ಪ್ಲೀಸ್. ಈಗ ಒಂದು ಸಿನಿಮಾ ಒಳ್ಳೆ ಸಿನಿಮಾ ಅಂತ ಕರೆಸ್ಕೊಳ್ಳೋದು ಎಡಿಟಿಂಗ್ ಟೇಬಲಲ್ಲಿ. ಸೊ ದ ಬೆಸ್ಟ್ ಫಿಲ್ಮ್ಸ್ ಆರ್ ಮೇಡ್ ಆನ್ ಎಡಿಟಿಂಗ್ ಟೇಬಲ್ ಅಂತ ಹೇಳ್ತಾರೆ. ಈ ಸಿನಿಮಾಗೆ ಕತ್ರಿ ಹಾಕ್ದವರು, ಎಡಿಟ್ ಮಾಡಿದವರು, ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಎಡಿಟರ್ ರವಿ ಚಂದ್ರನ್ ಅವರು ಪ್ಲೀಸ್. ಅನು ಮೀನ್ಸ್ ಅನು. ಅನು ಫಸ್ಟ್ ಆಫ್ ಆಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನನಗೆ ಒಂದು ನೆನಪಿರೋದೇನಂದರೆ, ಈ ರೀತಿ ಒಂದು ದೇವರ ಒಂದು ಪಾತ್ರದಲ್ಲಿ, ಆ ರೀತಿ ಒಂದು ಸಿನಿಮಾದಲ್ಲಿ ನೀವು ಕೂಡ ಅಭಿನಯಿಸಿದ್ದೀರಾ. ನಿಮ್ಮನ್ನು ಕೂಡ ನಾವು ಆ ರೂಪದಲ್ಲಿ ನೋಡಿದ್ದೀವಿ, ಮೆಚ್ಚಿದ್ದೀವಿ, ಇಷ್ಟಪಟ್ಟಿದ್ದೀವಿ. ಸೊ ಇವತ್ತು ರಾಧಿಕಾ ಕುಮಾರ್ ಸ್ವಾಮಿ ಅವರ ಅಭಿನಯದ ಭೈರಾದೇವಿ ಚಿತ್ರದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅದರಲ್ಲಿ ಅವರ ಬೇರೆ ಬೇರೆ ರೀತಿಯ ರೂಪಗಳನ್ನು ನಾವು ನೋಡ್ತಾ ಇದ್ದೀವಿ. ಈ ಚಿತ್ರದ ಬಗ್ಗೆ, ನಿಮ್ಮ ಪಾತ್ರದ ಬಗ್ಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ ನಿಮಗೆ? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಾ? ಅಯ್ಯೋ ಏನು ಸೌಂಡೇ ಇಲ್ಲ, ಹೇಗಿದ್ದೀರಾ? ಅವರು ನಿಮ್ಮ ಬ್ಯೂಟಿನ ನೋಡಿ ಮರ್ತೋಗ್ಬಿಟ್ಟವ್ರೆ. ಚೆನ್ನಾಗಿದ್ದೀವಿ ಅಂತ ಹೇಳ್ರಪ್ಪ. ಸ್ವಲ್ಪ ಸೌಂಡ್ ಬರ್ಬೇಕು ಕನ್ನಡಿಗರಂದ್ರೆ, ಚೆನ್ನಾಗಿ ಸೌಂಡ್ ಮಾಡಬೇಕು. ಬೇರೆ ಭಾಷೆ ಅವರಿದ್ರೆ ಓಕೆ, ನಾನೇನು ಹೇಳಕ್ಕೆ. ಮಾಲ್ ಅಲ್ಲಿ ನಾವು ಬರೋರೆಲ್ಲ ಹೈಫೈ, ನಾವು ಮಾಲ್ ಅಲ್ಲಿ ಬಂದ್ರೆ ಸೌಂಡ್ ಎಲ್ಲ ಮಾಡಲ್ಲ. ವಿ ಜಸ್ಟ್ ವಾಕ್ ಚೆಕ್. ಹೌದಾ? ಎಲ್ಲಿ ಸೌಂಡ್ ಮಾಡಿ ಇನ್ನೊಂದ್ಸರಿ ನೋಡಾ. ಅದು ಹೆಂಗೆ ಕನ್ನಡಿಗರಲ್ಲ. ಸೊ ಮೊದಲನೇದಾಗಿ ವೇದಿಕೆಯ ಮುಂಭಾಗದಲ್ಲಿ ಕೂತಿರುವಂತಹ ರಮೇಶ್ ಅವ್ರಿಗೂ, ರಾಧಿಕಾ ಅವ್ರಿಗೂ, ರವಿ, ಜಯ್ ನನ್ನ ಚಿತ್ರದ ನಿರ್ದೇಶಕ, ಹಾಗೂ ಸುಮಾರು ಜನ ಗೆಸ್ಟ್ಗಳಿದ್ದಾರೆ, ಹಾಗೆ ನಮ್ಮ ಎಲ್ಲ ಪತ್ರಕರ್ತ ಹಾಗೂ ಮೀಡಿಯಾ, ನನ್ನ ಎಲ್ಲ ಸಹೋದರರು, ನನ್ನ ಸ್ನೇಹಿತರು ಎಲ್ರಿಗೂ ನಿಮ್ಮ ಅನುಪ್ರಭಾಕರ್ ಮುಖರ್ಜಿ ಮಾಡುವ ನಮಸ್ಕಾರಗಳು. ಬಹಳ ಸಂತೋಷ ಆಗ್ತಿದೆ. ಈಗೊಂದು 10-15 ದಿನದಿಂದ ಎಲ್ಲರನ್ನು ಭಾಳ ಭೇಟಿ ಮಾಡ್ತಾ ಇದ್ದೆ, ಆದರೆ ಇವತ್ತು ಇನ್ನೊಂದು ವೇದಿಕೆ ಮೇಲೆ ನಿಮ್ಮನ್ನೆಲ್ಲರನ್ನು ಭೇಟಿ ಮಾಡ್ತಿರೋದು ತುಂಬ ಖುಷಿ ಕೊಟ್ಟಿರುವಂಥ ವಿಷಯ. ಏನಕ್ಕೆ ಅಂತ ಹೇಳ್ತೀನಿ, ಈಗಾಗಲೇ ಸುಬ್ಬುಗಾಗಲಿ ಎಲ್ಲರೂ ನಿಮಗೆಲ್ರಿಗೂ ಗೊತ್ತು, ಭೇಟಿ ಮಾಡಿದ್ವಿ ಸೆಪ್ಟೆಂಬರ್ 16ಕ್ಕೆ 1999 ಹೃದಯ ಬಿಡುಗಡೆ ಆಗಿತ್ತು. ಸೊ ಕರೆಕ್ಟಾಗಿ 25 ವರ್ಷ ಕಂಪ್ಲೀಟ್ ಆಯಿತು ನನಗೆ ಇಂಡಸ್ಟ್ರಿನಲ್ಲಿ. ಥ್ಯಾಂಕ್ ಯು. 25 ಇಯರ್ಸ್. ಕಂಗ್ರಾಟ್ಸ್ ಅನ್ನು. ಥ್ಯಾಂಕ್ ಯು ಸೋ ಮಚ್. ಒಂದು 25 ಸೆಕೆಂಡ್ ಅಂದ್ರೆ ಚಪ್ಪಾಳೆ ಹೊಡಿರಪ್ಪ. 25 ವರ್ಷ ಅಂದ್ರೆ ತಮಾಷೆನ, ಅದು ಯಶಸ್ವಿಯಾಗಿ. ಅಲ್ಲಿ ಮೇಲ್ಗಡೆ ಎಲ್ಲ ಚಪ್ಪಾಳೆ.
ಫಾರ್ ಅನು ಪ್ರಭಾಕರ್ ಮುಖರ್ಜಿ ಫಾರ್ ಅ ವೆರಿ ಓನ್ ಟ್ಯಾಲೆಂಟ್. ಕಂಗ್ರಾಟ್ಸ್ ಅನು ಒನ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಅದನ್ನು ಬಹಳ ಪ್ರೀತಿಯಿಂದ ಸಂಭ್ರಮಿಸಿರೋದು ಎಲ್ಲ ನೀವು ಮೀಡಿಯಾದವರು, ಎಲ್ಲ ಪೇಪರ್ನವರು, ಪ್ರೆಸ್ನವರು, ನಿಮ್ಮ ಪ್ರೀತಿಗೆ ನಾನು ಸದಾ ಚಿರಋಣಿ. ಪ್ರತಿಯೊಂದು ಆರ್ಟಿಕಲು ನೀವು ಇತ್ತೀಚೆಗೆ ಈ 2-3 ದಿನದಲ್ಲಿ ಬರೆದಿರೋದು ಹೆಂಗೋ ನನ್ನನ್ನು ಮುಟ್ಟಿದೆ, ನೀವು ಮಾಡಿರುವಂಥ ವೀಡಿಯೋಸ್ ನನ್ನನ್ನು ಮುಟ್ಟಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ಸೊ ಈ 25 ವರ್ಷಗಳ ಸಂಭ್ರಮದಲ್ಲಿ ನೀವೆಲ್ಲರೂ ಇಷ್ಟಪಟ್ಟು ಇವತ್ತಿಗೂ ಕೇಳುವಂಥ ಪ್ರಶ್ನೆ, ಮೇಡಮ್ ರಮೇಶ್ ಸರ್ ಜೊತೆ ಯಾವಾಗ ಮಾಡ್ತೀರಾ ಸಿನಿಮಾ ಮತ್ತೆ ಅಂತ. ಅತಿ ಹೆಚ್ಚು ಯಶಸ್ವಿ ಚಿತ್ರಗಳು ಮಾಡಿದಂತೆ ಅದು ರಮೇಶ್ ಅವರು ವಯಸ್ಸ್ ಬಗ್ಗೆ ಡಿಸ್ಕಸ್ ಮಾಡಬಾರ್ದು ಅಂತ ಹೇಳ್ಬಿಡ್ತಾರೆ, ಮಾಡಲ್ಲ. ಹೀಸ್ 25, ಐ ಆಮ್ ಗೋಯಿಂಗ್ ಟು ಬಿ 44 ಇನ್ ನವೆಂಬರ್, ಬಟ್ ದಟ್ಸ್ ಓಕೆ. ಹೀ ಈಸ್ ಓನ್ಲಿ 25. ಸೊ 25 ಇಯರ್ಸ್ ಬ್ಯಾಕ್ ಹೃದಯ ಹೃದಯ ನನ್ನ ಹಸ್ಬೆಂಡ್ ರೋಲ್ ಮಾಡಿದ್ರು, ಇದರಲ್ಲೂ ಮತ್ತೆ ಇಬ್ರು ಗಂಡ ಹೆಂಡತಿಯಾಗಿ ಮಾಡ್ತಾ ಇದ್ದೀವಿ. ಸೊ ಐ ಫೀಲ್ ಈ 25 ವರ್ಷಗಳನ್ನ ಸೆಲೆಬ್ರೇಟ್ ಮಾಡೋಕೆ ಒಂದು ಸ್ಪೆಷಲ್ ಮೂಮೆಂಟ್ ಇದಾಗತ್ತೆ. ನೀವೆಲ್ಲರೂ ಬಹಳ ಪ್ರೀತಿ ತೋರಿಸಿರುವಂಥ ನಮ್ಮ ಜೋಡಿನ ಮತ್ತೆ ನೀವು ಬೆಳ್ಳಿತೆರೆ ಮೇಲೆ ನೋಡೋಕೊಂದು ಅವಕಾಶ ಸಿಗುತ್ತೆ ಅನ್ನೋದು ನನಗೆ ಬಹಳ ಬಹಳ ಸ್ಪೆಷಲ್. ಆ್ಯಂಡ್ ರಾಧಿಕಾ ಅವ್ರ ಬಗ್ಗೆ ಏನು ಹೇಳೋದು, ತವರಿಗೆ ಬಾ ತಂಗಿ ಸೂಪರ್ ಡೂಪರ್ ಹಿಟ್ ಸಿನಿಮಾ, ತುಂಬ ಎಂಜಾಯ್ ಮಾಡಿ ಇಷ್ಟಪಟ್ಟು ಮಾಡಿದಂಥ ಸಿನಿಮಾ ನಾವದು. ಆ್ಯಂಡ್ ಇವತ್ತಿಗೂ ಜನ ಅದ್ರ ಬಗ್ಗೆ ಮಾತಾಡ್ತಾರೆ ಅಂದರೆ ಬಹಳ ಖುಷಿಯಾಗುತ್ತೆ. ಸೊ ರವಿ ಮತ್ತು ಜೈ ಇಬ್ಬರು ಫೋನ್ ಮಾಡಿ, ಮೇಡಮ್ ಈ ಥರ ರಾಧಿಕಾ ಅವ್ರ ಈ ಥರ ಸಿನಿಮಾ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತಲೂ ವಿ ಮೆಟ್. ನಾ ಸ್ಟೋರಿ ಕೇಳಿದೆ, ಕತೆ ಪಾತ್ರ ತುಂಬ ಇಷ್ಟ ಆಯಿತು. ಐ ಸರ್ ಓಕೆ ಫ್ಯಾಂಟಾಸ್ಟಿಕ್, ವಿಲ್ ಡೂ ಇಟ್. ಇಲ್ಲೊಂದು ವಿಷಯ ನಾನು ಹೇಳಲೇಬೇಕು, ಸಾಮಾನ್ಯವಾಗಿ ಫಸ್ಟ್ ಆಫ್ ಆಲ್ ಒಂದು ಮೇಲ್ ಡಾಮಿನೇಟೆಡ್ ಸೊಸೈಟಿ, ಒಂದು ಮೇಲ್ ಡಾಮಿನೇಟೆಡ್ ಇಂಡಸ್ಟ್ರಿ, ಬರೀ ಇಂಡಸ್ಟ್ರಿ ಅಂತಲ್ಲ ಇಡೀ ವರ್ಲ್ಡ್ನೇ ಪೇಟ್ರಿಯಾರ್ಕಲ್. ಅಂಥದ್ರಲ್ಲಿ ಒಬ್ಬ ಕಲಾವಿದೆಯಾಗಿ ರವಿ ಆಗಲಿ ರಾಧಿಕಾ ಆಗಲಿ ನನ್ನನ್ನು ಮೀಟ್ ಮಾಡಿ ನನ್ನ ಹತ್ರ ಮಾತಾಡಿದಾಗ ಬಹಳ ಕಡಿಮೆ ಜನ ಅಷ್ಟು ಆ ಒಂದು ಕ್ಯಾಟಗರಿಗೆ ಸೇರೋದು. ನನ್ನ ರೆಮ್ಯುನರೇಷನ್ ಬಗ್ಗೆ ಏನು ಮಾತಾಡಿದೆ, ಬಹಳ ಪ್ರೀತಿಯಿಂದ ಅವ್ರು ಒಪ್ಪಿಕೊಂಡು ಇಡೀ ಸಿನಿಮಾ ಬಹಳ ಪ್ರೀತಿಯಿಂದ ನನ್ನನ್ನು ನೋಡಿಕೊಂಡು ಈ ಸಿನಿಮಾ ಮಾಡಿದ್ರು. ಅದು ನನಗೆ ಬಹಳ ಖುಷಿ ಕೊಟ್ಟಂಥ ವಿಷಯ. ಆ ಕ್ರೆಡಿಟ್ ರಾಧಿಕಾಗೆ ಹೋಗಬೇಕು ಅಂತ ಅನ್ಕೋತೀನಿ. ಒಬ್ಬ ಅದ್ಭುತ ಕಲಾವಿದೆ, ಅದ್ಭುತ ನಟಿ, ಅದೆಲ್ಲ ನಾವು ಹೇಳೋ ಅವಶ್ಯಕತೆಯೇ ಇಲ್ಲ. ವಿಷುಯಲ್ಸ್ ನೋಡ್ತಾ ಇದ್ದೀವಿ, ಇಷ್ಟು ವರ್ಷಗಳು ನೋಡ್ಕೊಂಡು ಬಂದಿದ್ದೀವಿ ಅವರೇ ಅಭಿನಯನ. ಆದರೆ ಒಬ್ಬ ನಿರ್ಮಾಪಕಿಯಾಗಿ ನಾನು ಒಬ್ಬ ಹುಡುಗಿಯಾಗಿ ಒಂದು ಲೇಡಿ ಹೂಸ್ ಔಟ್ ಟು ಅಚೀವ್ ಸಮಥಿಂಗ್ ಅನ್ನೋ ಒಂದು ದೃಷ್ಟಿನಲ್ಲಿ ನೋಡಿ ನಾನು ತುಂಬ ಅಪ್ರಿಷಿಯೇಟ್ ಮಾಡಿದಂಥ ಹುಡುಗಿ ರಾಧಿಕಾ. ಸೊ ಥ್ಯಾಂಕ್ ಯು ಪ್ರೀತಿಯಿಂದ ನೋಡ್ಕೊಂಡಿದ್ದಕ್ಕೆ ರವಿಗೂ ರಾಧಿಕಾಗೂ ಥ್ಯಾಂಕ್ ಯು. ಆ್ಯಂಡ್ ಜೈ, ನಾನು ಬೇಡ ಬೇಡ ಅಂದರೂ ನನಗೆ ಮೇಡಮ್ ಇದು ಮಾಡೋಣ ಅದು ಮಾಡೋಣ ಇದರಲ್ಲಿ ಡಬ್ಬಿಂಗ್ ಮಾಡೋಣ ಅದರ ಅದೆಲ್ಲ ವಿಷಯ ನಾನು ರಿವೀಲ್ ಮಾಡೋಂಗಿಲ್ಲ ಅನಿಸುತ್ತೆ. ಜೈಯೇ ರಿವೀಲ್ ಮಾಡ್ತಾರೆ, ಬಹಳ ಟಾರ್ಚರ್ ಕೊಟ್ಟು ಹೌದಾ ತೆಲುಗು ತಮಿಳ್ನಲ್ಲೂ ಈ ಸಿನಿಮಾ ಮಾಡಿದ್ದೀವಿ. ಸೊ ನಾನು ತಮಿಳ್ ಡಬ್ಬಿಂಗ್ ಅದನ್ನು ಕೇಕ್ ವಾಕ್ ನಮ್ಮ ರಮೇಶ್ ಅರವಿಂದ್ ಅವ್ರಿಗೆ ಆರಾಮಾಗಿ ಮಾಡಿಬಿಟ್ರು, ನಾನು ಕನ್ನಡದಲ್ಲಿ ಮಾತ್ರ ಮಾಡಿದೆ ಡಬ್ಬಿಂಗು. ಆಮೇಲೆ ಜೈ ಮೇಡಮ್ ತೆಲುಗು ಮಾಡೋಣ, ಮೇಡಮ್ ತಮಿಳ್ ಮಾಡೋಣ, ಏಯ್ ಜೈ ಬರಲ್ಲಪ್ಪ ನನಗೆ ಡಬ್ಬಿಂಗ್ ಅದರಲ್ಲೆಲ್ಲ ಬೇಡನೆ ಫೋರ್ಸ್ ಮಾಡಿ ಕಡೆಗೆ ತೆಲುಗು ಡಬ್ಬಿಂಗ್ ನನ್ನ ಕೈಯಲ್ಲಿ ಮಾಡಿಸಿದ್ದಾರೆ. ಹೆಂಗಿತ್ತು ಅದು ಡಬ್ ಮಾಡೋದು? ಕಷ್ಟಕರವಾಗಿತ್ತು. ಮಾತಾಡಿ ಮಾತಾಡಿ ಮಾತಾಡಿ, ಅದೇ ನಮ್ಮ ಅತ್ತೆ ಮನೇಲಿ ಇದ್ರು, ನಮ್ಮ ಅತ್ತೆ ಬಂದಿಲ್ಲ, ಸೊ ಅವ್ರ ಹೆಲ್ಪ್ ತಗೋಬೋದಿತ್ತು. ಬಟ್ ಗುರು ಅಂತ ನನ್ನ ರಘು ಅವರ ಕ್ಲಾಸ್ಮೇಟ್ ಆ್ಯಂಡ್ ಅವ್ರ ಮ್ಯಾನೇಜರ್ ಕೂಡ. ಸೊ ಗುರುನು ತೆಲುಗು ಪಕ್ಕದಲ್ಲಿ ಕೂರಿಸ್ಕೊಂಡು, ನಮ್ಮ ಇಂಜಿನಿಯರ್ ಕೂಡ ತೆಲುಗು. ಸೊ ಅವರು ಎಲ್ಲ ಕೂತ್ಕೊಂಡು ಈ ಪದ ಹೀಗೆ ಆ ಪದ ಹಾಗೆ ತುಂಬ ಕಷ್ಟ, ಬಟ್ ಟ್ರೈ ಮಾಡಿದ್ದೀನಿ. ಓವರ್ಆಲ್ ನಾನು ತುಂಬ ಎಂಜಾಯ್ ಮಾಡಿದಂಥ ಒಂದು ಸಿನಿಮಾ ಆ್ಯಂಡ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಕಥೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ನೀವು ಆಲ್ರೆಡಿ ನೋಡಿದ್ರಿ ರಾಧಿಕಾ ಅವ್ರದ್ದು. ರಾಧಿಕಾ ಅವ್ರದ್ದು ನಂದು ಪಾತ್ರ ಏನು ಅಂತ ನಾನು ಹೇಳಲ್ಲ, ರಿವೀಲ್ ಮಾಡೋ ಹಾಗೂ ಇಲ್ಲ. ಸೊ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಸಿನಿಮಾ ನೋಡಿ ಇಲ್ಲಾಂದ್ರೆ ಅನುಶ್ರೇಯಕರ್ ಯೂಟ್ಯೂಬ್ ಚಾನಲ್ ನೋಡಿ. ಹೇ ಸದ್ಯಕ್ಕೆ ರಮೇಶ್ ಅವರ ಹೆಂಡತಿ ಪಾತ್ರ ಅಂತ ನಾನು ಹೇಳ್ಬಾರ್ದು ಅಷ್ಟೇ. ಓಕೆ, ಅಷ್ಟೇ ಇಲ್ಲಿ ಅಷ್ಟೇ ಡೀಟೇಲ್ಸ್ ಕೊಟ್ಟಿರೋದವರು. ಬಟ್ ಕರೆಕ್ಟು, ಎಲ್ಲ ಇಲ್ಲಿ ಹೇಳ್ಬಿಟ್ರೆ ಸಿನಿಮಾದಲ್ಲಿ ನಾವೇನು ನೋಡ್ತೀವಿ ಅಲ್ವಾ, ಇನ್ನಷ್ಟು ಇಂಟರ್ವ್ಯೂಗಳಲ್ಲಿ ಮಾತಾಡೋದಿರುತ್ತೆ, ಸಿನಿಮಾದಲ್ಲಿ ನೋಡೋದಿರುತ್ತೆ. ಬಟ್ ಒಟ್ಟಿನಲ್ಲಿ ಕನ್ನಡ ತಮಿಳು ತೆಲುಗು ಎಲ್ಲ ಭಾಷೆಗಳಲ್ಲೂ ಭೈರಾದೇವಿ ಬಿಡುಗಡೆ ಆಗ್ತಾ ಇದೆ. ಇದ್ರ ಬಗ್ಗೆ ಕೇಳಿ ನಮಗೆ ಬಹಳ ಬಹಳ ಸಂತೋಷ. ಆ್ಯಂಡ್ ಮತ್ತೆ ಮತ್ತೆ ನಿಮ್ಮನ್ನ ಬೆಳ್ಳಿ ಪರದೆ ಮೇಲೆ ನೋಡೋದೇ ಒಂದು ಸಂತೋಷ ಅನ್ನೋ ನಮಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಅದು ಆ ಮೂರು ಭಾಷೆಗಳಲ್ಲಿ ಮಾಡಿದ್ದೇನಂದ್ರೆ ಡಬ್ಬಿಂಗ್ ಮಾಡ್ತಾ ಇಲ್ಲ, ಆ್ಯಕ್ಚುಲಿ ಶೂಟಿಂಗ್ ಮಾಡುವಾಗ ಪ್ರತಿ ಸರಿ ಮೂರು ಸರಿ ಶಾರ್ಟ್ ಮಾಡ್ತಾ ಇದ್ವಿ, ತೆಲುಗಲ್ಲೊಂದು ತಮಿಳಲ್ಲೊಂದು ಕನ್ನಡದಲ್ಲೊಂದು. ಸೊ ಇಟ್ ವಾಸ್ ರಿಯಲಿ ಡಿಫಿಕಲ್ಟ್, ತುಂಬ ಕಷ್ಟ ಆಯಿತು ಎಲ್ಲರೂ ಅಂದರೆ ಟೆಕ್ನಿಕಲ್ ಎಲ್ಲ ರೀತಿಯಲ್ಲೂ ಇಟ್ ವಾಸ್ ಡಿಫಿಕಲ್ಟ್ ಟು ಡೂ ಇಟ್. ಬಟ್ ಎಷ್ಟೇ ಚಾಲೆಂಜಸ್ ಇದ್ರೂ ಆ ಯಶಸ್ಸಿನ ಪರದೆ ಮೇಲೆ ನೋಡಿದಾಗ ಎಲ್ಲರಿಗೂ ಖುಷಿಯಾಗುತ್ತೆ. ಆ ಯಶಸ್ಸು ನಿಮ್ಮೆಲ್ಲರಿಗೂ ಸಿಗಲಿ ಅಂತ ಆಶಿಸ್ತೀವಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಅವ್ರೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.
ಈಗ ಅವ್ರು ಹೇಳಿದ್ರು ತುಂಬ ಟಾರ್ಚರ್ ಕೊಟ್ಟರು ನನಗೆ ಡೈರೆಕ್ಟ್ರು ಅಂತ. ಡೈರೆಕ್ಟ್ರ್ ಅಂದರೆ ನನಗೆ ಅಲ್ಪ ಸ್ವಲ್ಪ ಟಾರ್ಚರ್ ಕೊಟ್ಟು ಕೆಲಸ ತಗಿಸ್ಲೇಬೇಕು, ಆವಾಗಲೇ ಸಿನಿಮಾ ನೋಡಿ ಜನ ವಿಸಿಲ್ ಹೊಡಿಯೋದು. ಸೊ ಈ ಚಿತ್ರಕ್ಕೆ ಆ್ಯಕ್ಷನ್ ಕಟ್ ಹೇಳಿದಂತಹ ನಿರ್ದೇಶಕರನ್ನ ವೆಲ್ಕಮ್ ಮಾಡೋಣ. ಭೈರಾದೇವಿ ಚಿತ್ರದ ನಿರ್ದೇಶಕರಾದಂತಹ ಶ್ರೀಜಯ್, ಸರ್ ನನ್ನ ಮೊದಲ ಪ್ರಶ್ನೆ, ನೀವು ಈ ಹೇರ್ ಸ್ಟೈಲು ಇಟ್ಕೊಂಡಿರೋದು ಸಿನಿಮಾದಲ್ಲೊಂದು ಗೆಸ್ಟ್ ಅಪಿಯರೆನ್ಸ್ ಮಾಡಬೇಕು ಅಂತನಾ, ಅಥವಾ ನೀವೇನಾದರೂ ಸೆಕೆಂಡ್ ಹೀರೋ ಆ ಥರ ಏನಾದರೂ ಮಾಡ್ತಿದ್ರ ನಮಗೆ ಗೊತ್ತಿಲ್ಲದಂಗೆ? ಇಲ್ಲ ಇಲ್ಲ, ಆ ರೀತಿ ಎಲ್ಲ ಆಸೆ ಇಲ್ಲ ಮೇಡಮ್. ಏನ್ ಸರ್? ಆ ರೀತಿ ಎಲ್ಲ ಆಸೆ ಇಲ್ಲ. ನೋಡಿ, ನಮ್ಮ ಮಾಸ್ಟರ್ ಬಿಟ್ಟಿದ್ದಾರೆ. ಮಾಸ್ಟರ್ ಆಕ್ಟ್ ಮಾಡ್ತಾರೆ? ನೂಡಲ್ಸ್ ಹೇರ್ ಸ್ಟೈಲ್ ಅವ್ರದ್ದು. ನೂಡಲ್ಸ್ ಹೇರ್ ಸ್ಟೈಲ್, ಬಟ್ ಚೆನ್ನಾಗಿದೆ ಸರ್ ಇದು. ಮೇಡಮ್ ಹೇಳಿದ್ರು ನೀವು ಸೆಕೆಂಡ್ ಹೀರೋ ಅಲ್ಲ, ಈ ಸಿನಿಮಾ ಫಸ್ಟ್ ಹೀರೋನೇ ಡೈರೆಕ್ಟ್ರು ಅಂತ ಹೇಳ್ಬಿಟ್ಟು. ಸೊ ಹೇಳಿ ಸರ್, ಹೇರ್ಗೆ ಯೂಸ್ ಮಾಡೋ ಶ್ಯಾಂಪು ಬಗ್ಗೆ ಎಲ್ಲ, ಭೈರಾದೇವಿ ಚಿತ್ರಕ್ಕೆ ಆ್ಯಕ್ಷನ್ ಕಟ್ ಹೇಳಿದ್ರ ಬಗ್ಗೆ ಎಷ್ಟು ಹೆಮ್ಮೆ ಇದೆ ಸರ್ ನಿಮಗೆ, ಚಿತ್ರದ ಬಗ್ಗೆ ಹೇಳಿ ಪ್ಲೀಸ್. ಚಿತ್ರದ ಬಗ್ಗೆ ಹೇಳಬೇಕಂದ್ರೆ ತುಂಬ ಹೇಳೋದು, ಇದೊಂದು ವೇದಿಕೆ ಸಾಲಲ್ಲ. ಮೊದಲಿಗೆ ಇನ್ನೂ ದೊಡ್ಡದು ಬೇಕಿತ್ತು ಸರ್, ನವರಸ ಸಮಯ ಮೇಡಮ್. ಸಮಯ ಏನಿಲ್ಲ ಸರ್, ನಮ್ಮವರೇ ಅಲ್ಲ. ಮೊದಲಿಗೆ ನಮ್ಮ ಪ್ರೆಸ್ ಮೀಡಿಯಾ, ವಿಜುವಲ್ ಮೀಡಿಯಾ ಹಾಗೂ ಸೋಷಿಯಲ್ ಮೀಡಿಯಾ ಮಾಧ್ಯಮದವರಿಗೆ ಎಲ್ರಿಗೂ ನನ್ನ ನಮಸ್ಕಾರ. ಮತ್ತು ಎದುರುಗಡೆ ಇರತಕ್ಕಂಥ ನಮ್ಮ ನಿರ್ಮಾಪಕರಾದ ರಾಧಿಕಾ ಕುಮಾರಸ್ವಾಮಿ ಮೇಡಮ್ ಮತ್ತು ರಮೇಶ್ ಅರ್ಜುನ್ ಸರ್ ಹಾಗೂ ಹನು ಮೇಡಮ್ ಅವರಿಗೆ ತುಂಬ ಧನ್ಯವಾದಗಳು. ಈ ಸಿನಿಮಾ ಹನು ಮೇಡಮ್ ಹೇಳಿದಾಗೆ ಪ್ರತಿಯೊಬ್ಬರಿಗೂ ತುಂಬ ಕಾಟ ಕೊಟ್ಬಿಟ್ಟಿದ್ದೀನಿ ಅಂತ. ಅದು ಅವ್ರವ್ರ ಬಾಯಲ್ಲೇ ಕೇಳಿದ್ರೆ ಚಂದ, ನಾನು ಕಾಟ ಕೊಟ್ಟಿರೋದು ನಾನು ದಯವಿಟ್ಟು ಯಾವತ್ತೂ ಹೇಳೋದಿಲ್ಲ. ಬಟ್ ನನ್ನ ಕಾಟನ ತಡ್ಕೊಂಡು ನನಗೆ ತುಂಬ ಸಪೋರ್ಟಾಗಿ ನನ್ನ ಸಿನಿಮಾ ಇವಾಗ ಏನು ನೀವು ನೋಡಿದ್ರಿ, ಒಂದಷ್ಟು ವಿಷುವಲ್ಸ್ಗಳು ಅದಕ್ಕೆಲ್ಲ ಒಂದು ತಾಕತ್ತು ಬೇಕು. ಏನು ಒಂದು ಫೈನಾನ್ಷಿಯಲಿ ಆಗಲಿ ಮತ್ತು ಒಂದು ಮನಸ್ಸು ಬೇಕು ಮೇನು. ನಾವೇನು ನಿರ್ದೇಶಕರು ಒಂದು ಒಳ್ಳೆ ಏನೇ ಕಲ್ಪನೆ ಮಾಡಿಕೊಂಡು ಒಂದು ಸ್ಕ್ರಿಪ್ಟು ಮತ್ತು ಏನೇ ಒಂದು ಮಾಡಿಕೊಂಡಿದ್ರು ಅದು ತೆರೆಗೆ ತರಬೇಕಾದ್ರೆ ಮುಖ್ಯವಾಗಿ ಬೇಕಾಗಿರೋದು ಕಾಸು. ಸೊ ಅದನ್ನು ಇಂದು ಮುಂದೆ ಏನು ನೋಡಿದೆ, ಹಿಂದೆ ಮುಂದೆ ಏನು ನೋಡಿದೆ, ನೀವು ಏನು ಅಂದ್ಕೊಂಡಿದ್ದೀರೋ ಅದರ ತಕ್ಕಂಗೆ ನೀವು ಧೈರ್ಯವಾಗಿ ಮಾಡಿ ವಿಷುವಲ್ಸು ಅಷ್ಟೇ ಗ್ರ್ಯಾಂಡ್ ಇಯರಾಗಿ ಬರಬೇಕು ಅಂತ ನನಗೆ ಸಪೋರ್ಟ್ ಮಾಡಿದಂಥ ನಿರ್ಮಾಪಕರಾದ ನಮ್ಮ ರಾಧಿಕಾ ಕುಮಾರಸ್ವಾಮಿ ಮೇಡಮ್ಗೆ ಈ ವೇದಿಕೆ ಮೇಲೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ರಮೇಶ್ ಸರ್, ಆದ್ರೆ ಆ ಕಾರ್ಯಕ್ರಮ ಇಲ್ಲಾದ್ರೂ ಕೂಡ ರಮೇಶ್ ಸರ್ ನಮ್ ಜೊತೆ ಇದ್ದಾರೆ. ಅವ್ರ ಸ್ಟೇಜ್ ಮೇಲೆ ಬಂದ್ರೆ ಒಂದು ಎನರ್ಜಿ ಇರುತ್ತೆ. ಸೊ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮೆಲ್ಲರ ನೆಚ್ಚಿನ ದ ವಾನ್ ಅಂಡ್ ಓನ್ಲಿ ರಮೇಶ್ ಅರವಿಂದ್ ಸರ್. ನಮ್ಮ ಸ್ಯಾಂಡಲ್ ವುಡ್ ನ ಜೆಂಟಲ್ಮ್ಯಾನ್ ಫಾರ್ ಎವರ್ ಯಂಗ್ ಹೀರೋ ರಮೇಶ್ ಸರ್. Thank you, Anu. Thank you, thank you, thank you. Thank you so much, sir. Hello. Thank you all. Sir, in my weekend with Ramesh, hello, na na vella nu miss martidvi sir. So ille vansali aa hello anta ond bandbitre khushi aagutte nam ellarigu. Nimge anta id salpa jaastine urita ide sir. Namgella bandre tus tus ond aagutare. ರಾಧಿಕಾ ಕುಮಾರಸ್ವಾಮಿ ಬಜೆಟ್ ಹಂಗಿದೆ ಮೇಡಮ್ದು ಪಿಕ್ಚರ್ ತರನೇ. ಹಾ ಓಕೆ, ಎಲ್ರು ಹಲೋ ಕೇಳಕ್ ರೆಡಿನಾ? ವಾವ್, ದಟ್ಸ್ ಸೋ ಸ್ವೀಟ್. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ರೀ. ಹೌ ಸ್ವೀಟ್. ವಾವ್, ಕೂಮಳೆ ಅಂತ ಒಂದು ಫಿಲ್ಮ್ ಮಾಡಿದ್ವಿ. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ಸೋ ಮಚ್. ಎಸ್ ಅನ್ವರೆ ಸರ್, ನಿಮ್ಮ ಕಡೆಯಿಂದ ಒಂದು ಹಲೋ. ಹಲೋ. ಹಾ, ಹಾಯ್, ಹಲೋ, ನಮಸ್ಕಾರ ಕರ್ನಾಟಕ. ಮತ್ತೆ ವೀಕೆಂಡ್ ಬಂತು, ನಾನು ರಮೇಶ್ ಬಂದಾಯ್ತು. ಶುರು ಮಾಡೋಣ ವಿತ್ ಭೈರಾ ದೇವಿ. ಬಹಳ ಖುಷಿ ಆಯ್ತು ನಿಮ್ಮರೆಲ್ಲ ಭೇಟಿ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪೇಷನ್ಸ್. ಎಸ್ ಅನು, ಭೈರಾ ದೇವಿಯಲ್ಲಿ ಅರವಿಂದ್ ಆಗಿ ರಮೇಶ್ ಅರವಿಂದ್ ಅವ್ರು ಕಾಣಿಸ್ಕೊಂತಿದ್ದಾರೆ. ನಾನು ಹೆಂಗೆ ಕಂಡಿದ್ದೆ ಅಂದರೆ ಆ ಪೊಲೀಸಲ್ಲಿ ಎಲ್ಲಿ ಹೆಸರಿತ್ತು ಸರ್, ಅದನ್ನ ನೋಡಿ ನಾನು ಕಂಡಿಡ್ದು ಬಿಟ್ಟೆ. ಅಷ್ಟು ಸ್ಮಾರ್ಟಾಗಿ ನಾನು ಅಬ್ಸರ್ವ್ ಮಾಡಿದ್ದೀನಿ. ಸೊ ನೀವಿದ್ದೀರಾ ಅಂತಂದರೆ ಆ ಸಿನಿಮಾ ಆ ಪಾತ್ರದಲ್ಲಿ ಏನೋ ಒಂದು ತಿರುಳಿರುತ್ತೆ ಅಂತ ನಮಗೆ ಗೊತ್ತು. ಅಷ್ಟು ಸಿಂಪಲ್ ಪಾತ್ರಗಳೆಲ್ಲ ನೀವು ಮಾಡೋರೇ ಅಲ್ಲ, ಐ ನೋ. ಅಷ್ಟು ಸಸ್ಪೆನ್ಸ್ಗಳನ್ನ ನೀವು ಬಿಟ್ಕೊಳ್ಳಲ್ಲ, ಬಟ್ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಸರ್ ಟು ಬಿ ಅ ಪಾರ್ಟ್ ಆಫ್ ಭೈರಾದೇವಿ?
ವೆರಿ ಎಕ್ಸೈಟೆಡ್. ನೀವು ನೋಡಿದ್ರಲ್ಲ ಆ ಪಾತ್ರ ಬಂದು ಅರವಿಂದ್ ಅವರು ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್ ಅವರು, ಭಾಳ ಖಡಕ್ ಆಫೀಸರು ಅಂದರೆ ಈ ನಗರದಲ್ಲಿರುವಂಥ ಯಾವುದೇ ರೌಡಿ ಡಾನ್ ಯಾರನ್ನ ಬೇಕಾದ್ರೆ ಹಿಡಿದು ಒಳಗಾಕ್ಬಿಡ್ತಾರೆ, ಯಾವ ವೈರಿಂಗ್ ಬೇಕಾದ್ರೆ ಅವ್ರು ಕಂಟ್ರೋಲ್ ಮಾಡ್ತಾರೆ, ಅವ್ರ ನಿಯಂತ್ರಣಕ್ಕೆ ತಗೊಳ್ತಾರೆ. ಆದರೆ ಈ ಚಿತ್ರದಲ್ಲಿ ಅವ್ರು ಇರುವಂಥ ವೈರಿ ಈ ನಗರದವರಲ್ಲ, ಈ ರಾಜ್ಯದವರು ಅಲ್ಲ, ಈ ರಾಷ್ಟ್ರದವರು ಅಲ್ಲ, ಈ ಲೋಕದವರೇ ಅಲ್ಲ, ಬೇರೆ ಲೋಕದಿಂದ ಬಂದಿರುವಂಥ ಒಂದು ಶಕ್ತಿ. ಸೊ ಏನು ಮಾಡ್ತಾನೆ ಪೊಲೀಸ್ ಆಫೀಸರು, ಇನ್ಫ್ಯಾಕ್ಟ್ ಈ ಟ್ರೈಲರ್ ನೋಡಿದಾಗ, ಇವತ್ತು ಇವರ ಮೇಕಪ್ ನೋಡಿದಾಗ ನಾನು ನಾನೇ ಮಾಡಿದ ಇನ್ನೊಂದು ಚಿತ್ರ ನೆನಪಾಗ್ತಿದೆ, ಆಪ್ತ ಮಿತ್ರ. ಆಪ್ತ ಮಿತ್ರ ನೋಡಿದ್ರಾ? ನೋಡಿ, ಎಲ್ಲರೂ ನೋಡಿ ನೋಡು. ಆಪ್ತ ಮಿತ್ರ ಅಲ್ಲಿ, ಆಪ್ತ ಮಿತ್ರ ಅಲ್ಲಿ ನಮ್ಮ ಮನೆಯಲ್ಲಿ ಒಂದು ಸಮಸ್ಯೆ ಇರುತ್ತೆ. ಆವಾಗ ಅವಿನಾಶ್ ಅವ್ರು ಬರ್ತಾರೆ, ಇಲ್ಲಿ ಏನೋ ಸಮಸ್ಯೆ ಇದೆ ಅಂತಾರೆ, ನೆನಪಿದೆಯಲ್ಲ? ಅದೇ ಥರ ಮತ್ತೆ ನಾನು ಇನ್ನೊಂದು ಸಮಸ್ಯೆದಲ್ಲಿ ಸಿಕ್ಕಾಕೊಂಡಿದ್ದೀನಿ, ಅದನ್ನು ಬಯಸಕ್ಕೆ ಭೈರಾದೇವಿ ಅವ್ರು ಬರ್ತಾರಾ ಇಲ್ವಾ, ಸಹಾಯ ಮಾಡ್ತಾರಾ ಗೊತ್ತಿಲ್ಲ, ನೋಡೋಣ. ಅದು ಚಿತ್ರ. ಹಾಗಾಗಿ ನನಗೆ ಇನ್ಫ್ಯಾಕ್ಟ್ ಈ ಟ್ರೈಲರ್ ನೋಡ್ಬೇಕಾದ್ರೆ ಆ ಫ್ಲೂ ಮತ್ತೆ ಮತ್ತೆ ನನಗೆ ಕಾಡ್ತಾ ಇತ್ತು. ಮೇನ್ಲಿ ಇವ್ರ ಮೇಕಪ್ ಇದೆಯಲ್ಲ, ಈ ಮೇಕಪ್ ಅಲ್ಲ, ಆ ಮೇಕಪ್ ಹೌದು, ಕಾಳಿ ಮೇಕಪ್ ಅಲ್ಲಿ ರಾಧಿಕಾ ಅವರು ಶೂಟ್ ಮಾಡಿ ಬರ್ಬೇಕಾದ್ರೆ ಮಾತಾಡ್ತಿದ್ರೆ, ಮೇಡಮ್ ದಯವಿಟ್ಟು ಮೇಕಪ್ ತೆಗೆದು ಬನ್ನಿ ಆಮೇಲೆ ಮಾತಾಡೋಣ ಅಂತ ಹೇಳಿದ್ರು. ಅಷ್ಟು ಸೇಮ್ ಥಿಂಗ್ ಯೂಸ್ ಟು ಹ್ಯಾಪನ್ ವಿತ್ ಸೌಂದರ್ಯ. ಸೌಂದರ್ಯ ನಾಗವಳ್ಳಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಇದೆಯಲ್ಲ, ರಂಗೋಲಿ ಎಲ್ಲ ಮಾಡ್ತಾರಲ್ಲ, ಆ ಮೇಕಪ್ ಅಲ್ಲಿ ಶಾರ್ಟ್ ಮಧ್ಯೆ ಬಂದು ಮಾತಾಡಕ್ಕೆ ಬಂದರೆ ಭಯ ಆಗೋದು ನಮಗೆ. ದಯವಿಟ್ಟು ಮೇಕಪ್ ತೆಗೆದು ಬನ್ನಿ ಆಮೇಲೆ ಮಾತಾಡೋಣ ಅಂತ ಅನಿಸೋದು. ಆ ಥರ ಒಂದು ಫೋರ್ಸು ಕೆಲವು ಕ್ಯಾರೆಕ್ಟರ್ಸ್ ಆ ಥರ ಆಗಿಬಿಡುತ್ತೆ, ಆ ಥರ ಅನ್ನಿಸ್ತು ಆ ಮೇಕಪ್ ನೋಡಿದಾಗ. ಪರ್ಟಿಕ್ಯುಲರ್ ಅವ್ರ ಕಣ್ಣುಗಳಿದೆ ನೋಡಿ, ಅದು ಬರುತ್ತೆ. ಈಗ ಅವ್ರ ಕಣ್ಣಿದೆಯಲ್ಲ, ಅದ್ರ ಡಬಲ್ ಸೈಜ್ ಇದೆ, ಐ ಡೋಂಟ್ ನೋ ಹೌ. ನಿಜ ನಿಜ ಸರ್, ನೋಡಿ ಆ ಗೆಟಪ್ ಇದೆಯಾ, ನನಗೆ ಆಶ್ಚರ್ಯ ಆಗೋದು ಏನು ಮಾಡಿದ್ದಾರೆ ಮೇಕಪ್ಪು, ಹೇಗೆ ಮಾಡಿದ್ದಾರೆ ಅಂತ. ಅಷ್ಟು ಪವರ್ಫುಲ್ ರೋಲ್ ಇವರು ಈ ಚಿತ್ರದಲ್ಲಿ. ಡಬಲ್ ಆ್ಯಕ್ಟಿಂಗು, ಒಂದು ನಿರ್ಮಾಪಕಿ ಇನ್ನೊಂದು ನಾಯಕಿ. ಹಾಗಾಗಿ ನಾಯಕಿಯಾಗಿ ನಮಗೆ ಗೊತ್ತೇ ಇದೆ ಅವರ ನೃತ್ಯ, ಅವರ ನಟನೆ, ಅವರ ಸ್ವಭಾವ, ಅದನ್ನೆಲ್ಲ ಭಾಳ ಮೆಚ್ಚಿದ್ವಿ ನಾವು. ಇನ್ನು ನಿರ್ಮಾಪಕಿಯಾಗಿ ಬಿನ್ ಎಕ್ಸ್ಟ್ರೀಮ್ಲಿ ನೈಸ್, ಥ್ಯಾಂಕ್ ಯು ಸೋ ಮಚ್ ರವಿ ಯಾದವ್ ಅವರೇ, ಟು ಆಲ್ ಆಫ್ ಯು ಥ್ಯಾಂಕ್ಸ್. ಸೊ ಅಕ್ಟೋಬರ್ 3ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಸರ್. ಅಕ್ಟೋಬರ್ 3 ತುಂಬ ವಿಶೇಷ, ನವರಾತ್ರಿ ಶುರು ಆಗ್ತಾ ಇದೆ. ನವರಾತ್ರಿ ವೈಭವದ ಜೊತೆ ಭೈರಾದೇವಿ ವೈಭವ ಸ್ಟಾರ್ಟ್ ಆಗ್ತಾ ಇದೆ, ಅದ್ರ ಬಗ್ಗೆ ನೀವೆಷ್ಟು ಕಾತರದಿಂದ ಕಾಯ್ತಾ ಇದ್ದೀರಾ ಸರ್ ಸಿನಿಮಾ ರಿಲೀಸ್ಗೆ? ಅಲ್ಲ ಅಂದರೆ ನನಗೆ ಯಾಕಂದರೆ ಈ ಹಾರರ್ ಫಿಲ್ಮ್ಸ್ನ ಆ್ಯಕ್ಟಿಂಗ್ ಮಾಡೋದಲ್ಲ ಬೇರೆ, ಆಡಿಯನ್ಸ್ ಚೇರಲ್ಲಿ ಕೂತ್ಕೊಂಡು ಹಾರರ್ ಫಿಲ್ಮ್ ನೋಡೋ ಮಜಾನೇ ಬೇರೆ. ನಿಮ್ಗೆ ಇಷ್ಟನಾ ಸರ್ ಹಾರರ್ ಫಿಲ್ಮ್ಸ್ ನೋಡೋದು? ಅಲ್ಲ ಚಿಕ್ಕ ವಯಸ್ಸಲ್ಲಿ ಎಕ್ಸಾಸ್ಟ್ ಅಂತ ಒಂದು ಪಿಕ್ಚರ್ ಬಂದ್ಬಿಟ್ಟಿದೆ ನಾವೆಲ್ಲ, ಏನೋ ಒಂದು 7ನೇ ಕ್ಲಾಸ್ ಏನೋ ಆ ಟೈಮಲ್ಲಿ 5 ಜನ ಜೊತೆಗೆ ಫಿಲ್ಮ್ ನೋಡಕ್ಕೆ ಹೋಗಿದ್ದೀವಿ, 5 ಜನ ಹುಡುಗರು, ಅಲ್ಲಿ ಆ ಎಕ್ಸಾಸ್ ತಲೆ ಕೊರ್ರಂತ ಹಂಗೆ ತಿರುಗಿಬಿಡುತ್ತೆ, ಅದನ್ನ ನೋಡ್ಬಿಟ್ಟಿದೀವ ನಾವು, ಅಲ್ಲಲ್ಲೇ ಮಜಾ ಮಾಡಾಯ್ತು. ಬರ್ತಾ ಇದ್ದೀವಿ ಬಸ್ಸಲ್ಲಿ, ಆ ಗಾಂಧಿ ಬಜಾರ್ ಬರ್ತೀನಿ, ಈ ಇಬ್ಬರು ಇಳಿದು ಹೊಟ್ಟೋದ್ರು, ಓಕೆ ಈಗ 3 ಜನ ಇನ್ನು ಧೈರ್ಯ ಇದೆ, ನೆಕ್ಸ್ಟ್ 4 ಸಂದರ್ಭ ಇನ್ನೂ ಇಬ್ಬರು ಇಳಿದು ಹೊಟ್ಟೋದ್ರು, ಈಗ ಒಬ್ಬರೇ ಇದ್ದೀರಾ ಅಲ್ಲಿ, 5 ಜನ ಜೊತೆಗೆ ಫಿಲ್ಮ್ ನೋಡೋದು ಬೇರೆ ಹಾರರ್ ಫಿಲ್ಮು, ಒಬ್ಬನೇ ಮನೆಗೆ ಬರ್ತಾ ಇದ್ದೀನಿ, ಅವಾಗ ಬೆಂಗಳೂರಲ್ಲಿ ಪವರ್ ಕಟ್ ಬೇರೆ, ಪವರ್ ಕಟ್ ಆಗಿದೆ, ಆ ಕೊನೆ ಫರ್ಲಾಂಗ್ ಮನೆಗೆ ನಡ್ಕೊಂಡು ಹೋಗೋ ಅಷ್ಟರಲ್ಲಿ ಪ್ರಾಣ ಹೊಟ್ಟೋಗುತ್ತೆ. ದಟ್ ಈಸ್ ದ ಬ್ಯೂಟಿ ಆಫ್ ಹಾರರ್ ಫಿಲ್ಮ್, ಆ ಎಕ್ಸ್ಪೀರಿಯನ್ಸೇ ಬೇರೆ. ನೀವು ರೊಮ್ಯಾನ್ಸ್ ಫಿಲಮ್ಸು, ಆ್ಯಕ್ಷನ್ ಫಿಲಮು, ಅದರ ಮಜಾ ಬೇರೆ, ಅಲ್ಲಿ ಮರ್ತುಬಿಡ್ತೀರಾ. ಈ ಹಾರರ್ ಫಿಲಮ್ಸ್ ಭೈರಾದೇವಿ ಅಂತ ಚಿತ್ರವನ್ನು ನೀವು ಥಿಯೇಟ್ರಲ್ಲಿ ನೋಡಬೇಕು, ಆ ಸೌಂಡ್ ಎಫೆಕ್ಟ್ ಜೊತೆ ನೋಡಬೇಕು, ಅದರ ಮಜಾನ ಅನುಭವಿಸ್ಬೇಕು. ಐ ಲವ್ಲಿ ಸರ್. ಆಲ್ಸೋ ನಮ್ಮ ನಿರ್ದೇಶಕರು ಹೇಳ್ತಿದ್ರು ಕಾಶಿಯಲ್ಲಿ ಒಂದು ದೃಶ್ಯ ನೀವು ಅಲ್ಲಿ ದೃಶ್ಯೀಕರಣ ಮಾಡಬೇಕಾದ್ರೆ, ಚಿತ್ರೀಕರಣ ಮಾಡಬೇಕಾದ್ರೆ ಕಾಶಿ ಅಂದ ತಕ್ಷಣ ಜೀವನದ ನಗ್ನ ಸತ್ಯಗಳು ಬಹಳ ಎದುರಲ್ಲೇ ಕಾಣುವಂಥ ಒಂದು ಜಾಗ. ಓ ಇಷ್ಟೇ ಲೈಫು, ಇದೇ ಲೈಫು ಅಂತ ತೋರಿಸ್ಕೊಡೋಂಥ ಒಂದು ಜಾಗ. ವಾಟ್ ವಾಸ್ ಯುವರ್ ವಿಷುವಲ್ ಎಕ್ಸ್ಪೀರಿಯನ್ಸ್ ಇನ್ ಕಾಶಿ ಸರ್ ಅಲ್ಲಿದ್ದಾಗ? ಅದ್ಭುತ ರೀ, ಎಲ್ಲರೂ ಒಂದ್ಸಲ ಕಾಶಿ ನೋಡ್ಲೇದು, ಅಂಥ ನಗರ ಅದು, ವರ್ಲ್ಡ್ಸ್ ಫಸ್ಟ್ ಸಿಟಿ ಅದು ಅಂತ ಹೇಳ್ತಾರೆ. ಅದನ್ನು ನೀವು ನೋಡೋಕ್ಕಾಗಲಿಲ್ಲ, ಈ ಫಿಲ್ಮ್ ನೋಡಿ ಅಟ್ಲೀಸ್ಟ್, ಕಾಶಿನ ಬಹಳ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಡೈರೆಕ್ಟರು. ಒಂದು 5-6 ನಿಮಿಷದಲ್ಲಿ ಇಡೀ ಕಾಶಿಯ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ಆ ಚಿತ್ರದಲ್ಲಿ. ಇವ್ರು ತೆಗೆಯೋ ಶಾರ್ಟ್ಸ್ ಎಲ್ಲ ಹೆಂಗಿದೆ ಅಂದರೆ, ಆ ಮಣಿಕರ್ಣಿಕಾ ಘಾಟ್ ಅಂತಿದೆ, ನಾನು ಇದ್ರ ಬಗ್ಗೆ ಇನ್ನೊಂದು ಕಡೆ ಕೂಡ ಮಾತಾಡಿದ್ದೀನಿ, ನೀವು ಅದನ್ನು ನೋಡ್ತೀರಾ. ಅಲ್ಲಿ ಒಂದು ದೇವಸ್ಥಾನ ಇದೆ, ಎಲ್ಲ ದೇವಸ್ಥಾನ ಹೀಗಿದ್ರೆ ಈ ದೇವಸ್ಥಾನ ಈಗ ವಾಲಿದೆ, ಲೀನಿಂಗ್ ಟವರ್ ಆಫ್ ಪೀಸಾಗಿಂತ ಜಾಸ್ತಿ ವಾಲಿದೆ ಅಂತ ಹೇಳ್ತಾರೆ. ಅದ್ರ ಹಿಂದೆ ಒಂದು ಬ್ಯೂಟಿಫುಲ್ ಕತೆ ಹೇಳ್ತಾರೆ. ಅಲ್ಲಿ ಅಲ್ಲಿ ಒಬ್ಬ ರಾಜ ಇದ್ದಂತೆ, ರಾಜ ಮನ್ಸಿಂಗ್ ಅಂತ. ಇವನು ಅವನ ತಾಯಿ ಕಂಡ್ರೆ ಬಹಳ ಇಷ್ಟ ಅವನಿಗೆ, ಅಪ್ಪ ನಮ್ಮ ತಾಯಿ ಗ್ರೇಟ್ ಎಲ್ಲದಕ್ಕಿಂತ ಅಂತ. ತಾಯಿಗೆ ಏನಾದ್ರು ನನ್ನ ಹಿಂದ್ಗಡೆ ನಾನು ಮತ್ತೆ ಒಂದು ಏನಾದ್ರು ಗಿಫ್ಟ್ ಕೊಡಬೇಕು ಅಂತ ದೇವಸ್ಥಾನ ಕಟ್ಟಿಸ್ತಾನೆ.
ದೇವಸ್ಥಾನ ಕಟ್ಟಿಸ್ಕೊಂಡು ಒಳಗೆ ಹೋಗ್ತಾನೆ. ಅಬ್ಬಾ, ಇವತ್ತು ನನ್ನ ತಾಯಿಯ ಋಣ ತೀರ್ತು ಅಂತಾನಂತೆ. ಅವನು ಹೇಳಿದ ತಕ್ಷಣ ದೇವಸ್ಥಾನನೇ ವಾಲ್ಬಿಡ್ತಂತೆ. ಏ ದಡ್ಡ, ಹೆಂಗೋ ತಾಯಿ ಋಣ ತೀರಿಸ್ತೀಯ, ವಾಟ್ ಅ ಫೂಲ್ ಯು ಆರ್ ಅಂತ. ಅದು ಅದನ್ನ ಅದನ್ನ ನೋಡ್ತೀರಾ ನೀವು, ಈ ಫಿಲ್ಮಲ್ಲಿ ನೋಡ್ತೀರಾ, ಆ ದೇವಸ್ಥಾನವನ್ನು ನೋಡ್ತೀರಾ. ಅಂದರೆ ಇದು ಬರೀ ಕತೆ ಇರ್ಬೋದು, ಅದೊಂದು ಅರ್ಥಕ್ಕಿಂತ ಆಗಿರ್ಬೋದು, ಬಟ್ ಸ್ಟಿಲ್ ತಾಯಿ ಋಣದ ಬಗ್ಗೆ ಒಂದು ಕತೆ ಹೇಳ್ತಾರೆ. ಹೆಜ್ಜೆ ಹೆಜ್ಜೆಗೆ ಕಾಶಿನ ಒಂದು ಕತೆ. ಆ್ಯಂಡ್ ಯು ಡೋ ಶಾರ್ಟ್ಸ್ ಹೆಂಗೆ ಗೊತ್ತಾ, ಇಲ್ಲೊಂದು ಹೆಣ ಸುಡ್ತಾ ಇದ್ದಾರೆ, ಇಲ್ಲೊಂದು ಹೆಣ, ಇಲ್ಲೊಂದು ಹೆಣ, ಇಲ್ಲೊಂದು ಹೆಣ, ನಮ್ಮನ್ನು ಇಲ್ಲಿ ಇಲ್ಲಿ ನಡ್ಕೊಂಡು ಹೋಗಿ ಸರ್, ಇನ್ನೂ ಹತ್ರ ಹೋಗಿ ಸರ್, ಇನ್ನೂ ಹತ್ರ ಹೋಗಿ ಸರ್ ಅಂತಾರೆ ಅವರು. ಇಡೀ ಚಿತ್ರ ಶೂಟ್ ಆಗಿರೋದೆ ಈ ಥರ ಜಾಗಗಳಲ್ಲಿ. ಬೆಂಗಳೂರಲ್ಲಿ ಒಂದು ಸ್ಮಶಾನದ ಒಂದು 20 ದಿನ ಶೂಟ್ ಮಾಡಿದ್ದೀವಿ. ಚಿತ್ರ ಇರೋದೆ ಆ ಥರ, ಚಿತ್ರ ಇರೋದೆ ಸಾವಿನ ನಂತರ ಏನಾಗೊಂದು ಇದೆಯಾ, ಅದು ಒಂದು ವೇಳೆ ಮತ್ತೆ ಬಂದರೆ ಏನಾಗುತ್ತೆ, ಈ ದೆವ್ವ ಅನ್ನೋದು ಏನು ಅನ್ನೋದ್ರ ಬಗ್ಗೆನೇ ಚಿತ್ರ ಇದೆಯಲ್ಲ. ಹಾಗೆ ಅಂಥ ಕಡೆನೇ ಶೂಟ್ ಮಾಡ್ತಾ ಇದ್ದೀವಿ. ಸೊ ಬೆಂಗಳೂರಲ್ಲಿ ಇಲ್ಲಿ ಶಾಂತಿನಗರ ಸ್ಮಶಾನದಲ್ಲಿ ಶೂಟ್ ಮಾಡ್ತಿದ್ದಾರೆ ರಾತ್ರಿ 11:30. ಫಸ್ಟ್ 2-3 ಡೇಸ್ ಅಭ್ಯಾಸ ಬರ್ತಾವೆ, ಆಮೇಲೆ ಓಡಿತಾ ಇದ್ದೀವಿ. ಒಂದು ಪೊಲೀಸ್ ಲೇಡಿ ಬಂದರು, ಅವ್ರ ಹತ್ರ ಬಂದರು, ಬಂದು ಸರ್ ಒಂದು ಫೋಟೋ ತೊಗೊಳ್ತೀನಿ ಸರ್, ಸೆಲ್ಫಿ ತೊಗೊಂಡ್ರು. ಸರ್ 3 ವರ್ಷದಿಂದ ಡ್ಯೂಟಿ ಇದ್ದೀನಿ, ಒಂದು ದಿನ ಒಳಗೆ ಬಂದಿಲ್ಲ ಸರ್ ಅಂತ ಪೊಲೀಸ್ ಅವರೇ ಹೇಳ್ತಿದ್ದಾರೆ. ಅಂಥ ಕಡೆ ಇವರು 10 ಡೇಸ್, 12 ಡೇಸ್, 20 ಡೇಸ್ ಶೂಟ್ ಮಾಡಿಸ್ತಾರೆ. ಅಂಥ ಜಾಗದಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗಿ ಶೂಟ್ ಮಾಡಿಸಿದ್ದಾರೆ. ಆ ಥರನೇ ಇಡೀ ಫಿಲ್ಮ್ ಇರೋದೆ ಈ ಈಗ ಹಗಲು ರಾತ್ರಿ ಹೀರೋ ವಿಲ್ಲನ್ ಹುಟ್ಟು ಸಾವು ಥರ, ದಿವ್ಯ ಶಕ್ತಿ ದುಷ್ಟ ಶಕ್ತಿ ಅಂತ ಆಪೋಸಿಟ್ಸ್ ಇರುತ್ತೆ, ಒಂದಕ್ಕೊಂದು ಚಾಲೆಂಜ್ ಮಾಡುತ್ತೆ, ಕೊನೆಗೆ ಏನಾಗುತ್ತೆ ಅನ್ನೋ ಚಿತ್ರನೇ ಭೈರಾದೇವಿ. ಸೂಪರ್. ಆ್ಯಂಡ್ ಸರ್ ಫೈನಲಿ ನಿಮ್ಮ ಹಲವಾರು ಚಿತ್ರದ ನಾಯಕಿ ನಮ್ಮ ಪ್ರೀತಿ ಅನು 25 ಇಯರ್ಸ್ ಕಂಪ್ಲೀಟ್. ಅನ್ಬಿಲಿಯಬಲ್ ನೋಡಿ, ಅನು ಪ್ರಭಾಕರ್ ಅವರು ಬಂದು 25 ವರ್ಷಗಳಾಗಿದೆಯಂತೆ. ಕಂಗ್ರಾಚುಲೇಷನ್ಸ್ ಅನು. ಇವರ ಮೊದಲನೇ ಚಿತ್ರ ವಾವ್, ಇವರ ಮೊದಲನೇ ಚಿತ್ರ ಹೃದಯ ಹೃದಯ. ಶಿವರಾಜ್ಕುಮಾರ್ ಅವರು ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ವಿ, 25 ವರ್ಷಗಳಾಗಿದ್ದಂತ ಅನು ಬಂದು ಅವ್ರ ಜೊತೆ ಹಲವು ಚಿತ್ರಗಳು ಮಾಡಿದ್ದೀನಿ, ಎಷ್ಟೊಂದು ಸೂಪರ್ ಹಿಟ್ಸ್ ಜೊತೆಗೆ ಕೊಟ್ಟಿದ್ದೀವಿ, 8-9 ಚಿತ್ರ ಜೊತೆಗೆ ಮಾಡಿದ್ದೀವಿ, ಈಗ ಮತ್ತೆ ಭೈರಾದೇವಿ ಮೂಲಕ ಜೊತೆಗೆ ಬರ್ತಾ ಇದ್ದೀವಿ. ವಂಡರ್ಫುಲ್ ವರ್ಕಿಂಗ್ ವಿತ್ ಯಾನು, ಥ್ಯಾಂಕ್ ಯು ಸೋ ಮಚ್. ಎಸ್ ಶ್ರೀಜಯ್, ರವಿ, ಟೆಕ್ನಿಕಲ್ ಟೀಮ್ ಯಾದವ್ ಅವರೇ, ಆ್ಯಂಡ್ ಟು ಎವ್ರಿಬಡಿ ಥ್ಯಾಂಕ್ ಯು ಸೋ ಮಚ್. 3rd October ತ್ರಿವೇಣಿಯಲ್ಲಿ ಭೈರಾದೇವಿ ರಿಲೀಸ್ ಆಗುತ್ತೆ. ಸಮಯ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಜೊತೆ ಚಿತ್ರವನ್ನು ನೋಡಿ. ಇದು ಹಾರರ್ ಫಿಲ್ಮ್ ಹೌದು, ಜೊತೆಗೆ ಅದ್ಭುತ ಅಂತ ಫ್ಯಾಮಿಲಿ ಸ್ಟೋರಿನೂ ಇದೆ. ಸೊ ಇಟ್ ಇಸ್ ಹಾರರ್ ಕಮ್ ಫ್ಯಾಮಿಲಿ ನೋಡಿ. ಆ್ಯಂಡ್ ಡೆಫಿನೆಟ್ ಆಗಿ ದೊಡ್ಡ ಸ್ಕ್ರೀನಲ್ಲಿ ಆ ಸೌಂಡ್ ಜೊತೆ ನೀವು ಎಂಜಾಯ್ ಮಾಡಬೇಕಾಗಿರುತ್ತೆ ಚಿತ್ರ ಭೈರಾದೇವಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಫಾರ್ ಶೇರಿಂಗ್ ಯುವರ್ ವರ್ಡ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಲೆಟ್ಸ್ ಹಿಯರ್ ಇಟ್ ಫಾರ್ ಒನ್ ಅಂಡ್ ಓನ್ಲಿ ರಮೇಶ್ ಶರ್ಮನ್ ಸರ್. ನಾನು ಹೇಳಲಿಲ್ಲ ಸರ್ ಮಾತಾಡ್ತಾ ಇದ್ರೇ ನಮ್ಮ ವೀಕೆಂಡ್ಗೊಂದು ಮೋಟಿವೇಶನ್ ಸಿಕ್ಬಿಡುತ್ತೆ. ಆ ಮೋಟಿವೇಶನ್ ಅನ್ನ ಕೇಳಿದ ನಂತರ ಈಗ ವೇದಿಕೆ ಮೇಲೆ ಈ ಚಿತ್ರದ ನಾಯಕ ನಟಿ, ನಮ್ಮ ಭೈರಾದೇವಿ ಚಿತ್ರದ ನಾಯಕ ನಟಿ, ನಿರ್ಮಾಪಕಿ, ಸಾಕಷ್ಟು ಸಿನಿಮಾಗಳ ಮೂಲಕ ನಿಮ್ಮೆಲ್ಲರ ಹೃದಯಗಳಲ್ಲಿ ಒಂದು ವಿಶೇಷವಾದ ಜಾಗವನ್ನು ಪಡ್ಕೊಂಡಂಥ ನಮ್ಮ ಕನ್ನಡದ ಹೆಮ್ಮೆಯ ನಟಿ ವಾನಿನಲ್ಲಿ ರಾಧಿಕಾ ಕುಮಾರ್ ಸ್ವಾಮಿ ಅವರಿಗೆ ಬರಲಿ ಚಪ್ಪಾಳೆ. The ever beautiful, the ever charming Radhika Kumar Swami Aru. Madam, ನೀವು ನಿಂತ್ಕೊಳ್ಳಿ, ಇಲ್ಲಾಂದ್ರೆ ನಿಮ್ ಜೊತೆ ಹೂವಿನ ಜೊತೆ ನಾರು ಸ್ವರ್ಗ ಸೇರ್ತು ಅನ್ನೋ ಹಾಗೆ. ವೆಲ್ಕಮ್, ವೆಲ್ಕಮ್ ರಾಧಿಕಾ ಮ್ಯಾಮ್, ವೆಲ್ಕಮ್ ಮಳ್ಳಿ ಚಪ್ಪಾಳೆ ರಾಧಿಕಾ ಕುಮಾರ್ ಸ್ವಾಮಿ ಅವರಿಗೆ. ಎಲ್ರಿಗೂ ನಮಸ್ಕಾರ. ನಿಮ್ಮನ್ನೆಲ್ಲ ನೋಡಿ ಬಹಳ ಖುಷಿ ಆಗ್ತಾ ಇದೆ. ಮೋಸ್ಟ್ಲಿ ಇವತ್ತು ಇವ್ರು ಇರಲಿಲ್ಲ ಅಂತ ನಾನು ಇಲ್ಲಿ ಇರ್ತಿರ್ಲಿಲ್ಲ. ಯಾಕೆ ಗೊತ್ತಾ, ಒಂದು ಫ್ಲ್ಯಾಶ್ ಬ್ಯಾಕ್ ಇದೆ, 2 ನಿಮಿಷ ಟೈಮ್ ಕೊಟ್ಟರೆ ಹೇಳ್ತೀನಿ, ಜಾಸ್ತಿ ಟೈಮ್ ತಗೊಳಲ್ಲ, ಯಾಕಂದ್ರೆ ಎಲ್ಲ ಬೈಕೊಡ್ತಾ ಇರ್ತಾರೆ ಇವ್ರು ಎಷ್ಟಪ್ಪ ಮಾತಾಡ್ತಾರೆ ಅಂತ. ಈ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ನಾನು ಪ್ಲ್ಯಾನ್ ಮಾಡಿದ್ದು ಯಾವತ್ತು ಅಂದರೆ, ಬ್ಯಾಂಗ್ಳೂರ್ ಏರ್ಪೋರ್ಟಲ್ಲಿ ನಾನು ಹೊರಗಡೆ ನಡ್ಕೊಂಡು ಬರ್ತಾ ಇದ್ದೆ. ಇಬ್ಬರು ಫ್ಯಾಮಿಲಿ, ಅವ್ರೇನಂತ ಗೊತ್ತಿಲ್ಲ, ಅವರಲ್ಲಿ ಏನೋ ಒಂದು ಪವರ್ ಇತ್ತು. ಒಂಥರ ಅವ್ರನ್ನ ನೋಡುವಾಗ ನನಗೆ ಅವ್ರ ಮಾತನ್ನು ಕೇಳಿ
ಅಯ್ಯೋ ಇವರು ಎಷ್ಟೊಂದು ನನ್ನ ಮೇಲೆ ಅಭಿಮಾನ ಇಟ್ಕೊಂಡಿದ್ದಾರೆ, ಪ್ರೀತಿ ಇಟ್ಕೊಂಡಿದ್ದಾರೆ ಅಂತ ಅವ್ರ ಅವ್ರ ಮಾತಲ್ಲಿ ನನಗೆ ಗೊತ್ತಾಯಿತು. ಅವ್ರು ಮೀಟ್ ಮಾಡಿ ಬಂದಾದಮೇಲೆ ಮನೆಯಲ್ಲಿ ನಾನೊಂದು ರಾತ್ರಿ ಎಲ್ಲ ಯೋಚನೆ ಮಾಡಿದ್ದೀನಿ, ಹೌದಲ್ವಾ ನಾನೊಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ, ನನಗೆ ಯಾಕೆ ಅದು ರಿಲೀಸ್ ಮಾಡೋಕ್ಕಾಗ್ತಾ ಇಲ್ಲ, ಯಾಕಂದರೆ ಈ ಭೈರಾದೇವಿ ರಿಲೀಸ್ ಮಾಡೋಕ್ಕೆ ಬಹಳ ಅಡೆತಡೆಗಳು ಬರ್ತಾ ಇತ್ತು. ಏನೇ ಮಾಡಿದ್ರು ರಿಲೀಸ್ ಮಾಡಬೇಕು ಅಂದ್ಕೋಬೇಕಂತ ಶೂಟಿಂಗ್ ಹೋಗುವಾಗ ಬಹಳಷ್ಟು ತೊಂದರೆಗಳನ್ನ ನಾವು ಫೇಸ್ ಮಾಡಿದ್ದೀವಿ, ಹಾಗೆ ರಿಲೀಸ್ ಮಾಡಬೇಕನ್ನೋ ಟೈಮಲ್ಲೂ ಕೂಡ ತುಂಬ ತೊಂದರೆಗಳು ಬರ್ತಾ ಇತ್ತು. ಸೊ ನಾನು ಅಂದ್ಕೊಂಡೆ ಸರಿ ಯಾವಾಗ ಟೈಮ್ ಸಿಗುತ್ತೆ ನಮಗೆ ಆ ಟೈಮಲ್ಲಿ ರಿಲೀಸ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ಅವ್ರ ಮಾತು ಕೇಳಿದ ಮೇಲೆ ನೆಕ್ಸ್ಟ್ ಡೇನೇ ನಾನು ನಮ್ಮ ಅಣ್ಣನಿಗೆ ಹೇಳಿದೆ, ನಾವಿನ್ನು ಡಿಲೇ ಮಾಡೋದು ಬೇಡ, ನಮ್ಮ ಸಿನಿಮಾ ಒಂದು ತಿಂಗಳೊಳಗಡೆ ರಿಲೀಸ್ ಆಗಬೇಕು ಅಂತ ಅವತ್ತು ಡಿಸಿಷನ್ ತೊಗೊಂಡಿದ್ದು. ನನ್ನ ಜೀವನದಲ್ಲಿ ಆ ಇಬ್ಬರು ಗಂಡ ಹೆಂಡತಿ ಏನು ನನ್ನ ಆವತ್ತು ಆ ಮಾತು ಹೇಳಿದ್ರು, ಇವತ್ತು ನನಗೆ ಅನ್ನಿಸ್ತಾ ಇದೆ ನನ್ನ ಜೀವನದಲ್ಲಿ ಅವರು ಭೈರಾದೇವಿ ಅಂತ. ಭೈರಾದೇವಿ ಅಂದರೆ ಭೈರ ಅಂದರೆ ಈಶ್ವರ, ದೇವಿ ಅಂದರೆ ಪಾರ್ವತಿ. ನನ್ನ ಜೀವನದಲ್ಲಿ ಅವರು ಬಂದು ಒಂದು ಒಳ್ಳೆ ಡಿಸಿಷನ್ ತಗೊಳ್ಳೋ ಥರ ಒಂದು ಪ್ರೇರಣೆ ಕೊಟ್ಟು ಹೋದರು. ನೀವೆಲ್ಲೇ ಇದ್ದರೂ ಸಂತೋಷವಾಗಿರಿ, ನಿಮಗೆ ಒಳ್ಳೇದಾಗಲಿ ಅಂತ ನಾನು ಆಶಿಸ್ತೀನಿ. ಇನ್ನು ನಮ್ಮ ಸಿನಿಮಾ ವಿಷಯಕ್ಕೆ ಬಂದಾಗ ನಮ್ಮ ಮೇನ್ ಪಿಲ್ಲರ್ ಹ್ಯಾಂಡ್ಸಮ್ ಹೀರೋ ಜಮ್ ಆಫ್ ಎ ಪರ್ಸನ್ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ರಮೇಶ್ ಸರ್ ಅವರು. ಈ ಸಿನಿಮಾದಲ್ಲಿ ಒಂದು ಅದ್ಭುತವಾದಂಥ ಒಂದು ಪಾತ್ರ ಮಾಡಿದ್ದಾರೆ. ಪಾತ್ರದ ಬಗ್ಗೆ ನಾವು ಯಾರು ಇವತ್ತು ರಿವೀಲ್ ಮಾಡೋಕ್ಕಾಗಲ್ಲ, ಬಟ್ ಅವರು ಈ ಸಿನಿಮಾ ಒಪ್ಕೊಂಡಿದ್ದಕ್ಕೆ ಇವತ್ತು ಭೈರಾದೇವಿ ಅನ್ನೋ ಒಂದು ಸಿನಿಮಾ ನಾವು ಸ್ಟಾರ್ಟ್ ಮಾಡಿದ್ದು. ಅವ್ರು ಡೇಟ್ ಕೊಡದೇ ಇದ್ದಿದ್ರೆ ಮೋಸ್ಟ್ಲಿ ನಾವು ಈ ಸಿನಿಮಾ ಮಾಡ್ತಾ ಇರಲಿಲ್ಲ, ಯಾಕಂದರೆ ಅಷ್ಟು ಅದ್ಭುತವಾದಂಥ ಪಾತ್ರ ನಿಮ್ಮದು, ನೀವೇ ಬೇಕಿತ್ತು ಆ ಪಾತ್ರಕ್ಕೆ. ನಮ್ಮ ಶ್ರೀಜೇ ಅವರು ಅದೇ ಹೇಳ್ತಿದ್ರು, ರಮೇಶ್ ಸರ್ ಇಲ್ಲ ಅಂದರೆ ಈ ಪಾತ್ರನ ಬೇರೆ ಯಾರನ್ನು ನಾವು ಯೋಚನೆ ಮಾಡೋಕ್ಕೂ ಆಗಲ್ಲ ಅಂತ. ಸೊ ನೀವು ಡೇಟ್ಸ್ ಕೊಟ್ಟಿದ್ದಕ್ಕೆ ನಾವು ಈ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ. ನಿಜಕ್ಕೂ ನಿಮ್ಮ ಜೊತೆ ವರ್ಕ್ ಮಾಡಿದ್ದು ಬಹಳನೇ ಖುಷಿಯಾಯಿತು ರಮೇಶ್ ಸರ್. ಮತ್ತು ಇನ್ನು ನಮ್ಮ ಅನು ಅಕ್ಕ, ಯಾಕಂದರೆ ನಾನು ಅವ್ರ ತವರಿಗೆ ಬಾತಂಗಿ ಸಿನಿಮಾದಲ್ಲಿ ವರ್ಕ್ ಮಾಡ್ತಾ ಇರುವಾಗ ತುಂಬ ಎಂಜಾಯ್ ಮಾಡ್ತಾ ಇದ್ವಿ. ನಾನು ಅವಾಗ ನಾನು ಸ್ಟಾರ್ಟಿಂಗ್ ಹೊಸಬ್ಳು, ನಾನು ನನಗೇನು ಗೊತ್ತಿರಲಿಲ್ಲ, ನಾ ಆ್ಯಕ್ಟಿಂಗ್ ಎಲ್ಲ ಪಾಪ ಅನು ಅಕ್ಕನೇ ನನಗೆ ಹೇಳ್ಕೊಡ್ತಾ ಇದ್ದಿದ್ದು ನಿಜ. ಸೊ ತವರಿಗೆ ಬಾತಂಗಿ ಸಿನಿಮಾ ಟೈಮಲ್ಲಿ ಅದಾದಮೇಲೆ ಅವಾಗೇನು ಅವ್ರನ್ನ ನೋಡ್ತಾ ಇದ್ದೆ, ಆ ನಗು ಆ ಮುಗ್ಧತೆ ಈಗಲೂ ಸಹ ಸ್ವಲ್ಪನೂ ಕೂಡ ಚೇಂಜ್ ಆಗಿಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಅನು ಅಕ್ಕ. ಇನ್ನು ನಮ್ಮ ಕೊರಿಯೋಗ್ರಾಫರ್ ಎಲ್ಲಿದ್ದಾರೆ ಮೋಹನ್ ಮಾಸ್ಟರ್, ಮಾಸ್ಟರ್ ಮೂರು ಹಾಡನ್ನು ಬಹಳ ಅದ್ಭುತವಾಗಿ ಕೊರಿಯೋಗ್ರಾಫ್ ಮಾಡಿದ್ದೀರಾ ಮಾಸ್ಟರ್. ನಿಜಕ್ಕೂ ನಿಮಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ಅಷ್ಟು ಜನ ಕಾಳಿ ಅಮ್ಮಂದಿರನ್ನ ಇಟ್ಕೊಂಡು, ಅಷ್ಟು ಜನ ಅಗೋರಿಗಳನ್ನ ಇಟ್ಕೊಂಡು, ಅದ್ರ ಜೊತೆ ನನ್ನನ್ನು ನನಗೆ ಕೊರಿಯೋಗ್ರಾಫ್, ಯಾಕಂದರೆ ನಾನು ಆ ಟೈಮಲ್ಲಿ ನಿಮ್ಗೆ ಗೊತ್ತಿರ್ಬೋದು ತುಂಬ ಟಯರ್ಡ್ ಆಗ್ತಾ ಇದ್ದೆ. ಸ್ಟಾರ್ಟಿಂಗ್ ಡೇ ನಾವು ಆ ಸಾಂಗ್ ಶೂಟ್ ಮಾಡೋ ಟೈಮಲ್ಲಿ ನನಗೆ ಆ ಕಾಳಿ ಗೆಟಪ್ ಹಾಕೊಂಡು ನಡೆಯೋಕೆ ಆಗ್ತಿರಲಿಲ್ಲ, ಒಂದು ಹಿಂಗೆ ಎದ್ದಿಂಗೆ ನಿಲ್ಲಕ್ಕೂ ಆಗ್ತಿರಲಿಲ್ಲ. ಫಸ್ಟ್ ಡೇ ನೆನಪಿರ್ಬೋದು ನಿಮಗೂ, ಅದೇನು ಆ ಗೆಟಪ್ ಹಾಕಿದ ತಕ್ಷಣ ಅದೇನು ಎನರ್ಜಿನೋ ಏನೋ ಗೊತ್ತಿಲ್ಲ, ನನಗೆ ತಲೆ ಹಿಂಗೆ ಎತ್ತಕ್ಕೂ ಸಹ ಆಗಲಿಲ್ಲ. ಅದಾದಮೇಲೆ ನಮ್ಮ ಕೊರಿಯೋಗ್ರಾಫರು ನಮ್ಮ ಡೈರೆಕ್ಟರ್ ನಮ್ಮ ಟೀಮೆಲ್ಲ ಅಲ್ಲೊಂದು ಟೆಂಪಲ್ ಇತ್ತು, ಆ ಟೆಂಪಲ್ಗೆ ಹೋಗಿ ದೃಷ್ಟಿ ಏನೋ ತೆಗೆದ್ರು. ನಮ್ಮ ಡೈರೆಕ್ಟ್ರು ಕಾಳಿಯಮ್ಮನ ಭಕ್ತ, ಸೊ ಅವ್ರಿಗೆ ಆ ವಿಧಾನ ಗೊತ್ತಿತ್ತು, ದೃಷ್ಟಿ ತೆಗೆದ್ರು. ಆ ದೃಷ್ಟಿ ತೆಗೆದಾದ್ಮೇಲೆ ನನಗೆ ಒಂದು ಏನೋ ಎನರ್ಜಿ ಬಂತು, ಓಕೆ ಶೂಟಿಂಗ್ ಸ್ಟಾರ್ಟ್ ಮಾಡೋಣ ಅಂತ. ಒಂದು ಆಲ್ಮೋಸ್ಟ್ ಒಂದು ಟೂ ತ್ರೀ ಅವರ್ಸ್ ನನಗೆ ಎದ್ದೇಳೋಕ್ಕೂ ಆಗ್ತಾ ಇರಲಿಲ್ಲ, ಎನರ್ಜಿ ಇರ್ತಿರಲಿಲ್ಲ ನನ್ನ ಬಾಡಿಯಲ್ಲಿ. ಸೊ ಅದು ಅಲ್ದಿರ ಅವ್ರಿಗೆ ಇವತ್ತು ಹುಷಾರಿರಲಿಲ್ಲ, ಜ್ವರ ಬಂದಿತ್ತು ಅಂತ ಹೇಳಿದರು ಪಾಪ. ಅದೆಲ್ಲ ಕೇರ್ ಮಾಡ್ದಿರಾ, ನಮ್ಮ ಸಿನಿಮಾದ ಸಾಂಗ್ ನಮ್ಮ ಸಿನಿಮಾ ಟ್ರೈಲರ್ ಯಶಸ್ ಆಗಬೇಕು ಅಂತ ಇಷ್ಟು ದೂರ ಬಂದು ನಮಗೆ ಸಪೋರ್ಟ್ ಮಾಡಿದ್ದೀರಾ ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಇನ್ನು ಮುಖ್ಯವಾಗಿ ಡೈರೆಕ್ಟರ್ ಇದ್ದಾರಲ್ಲ ಕ್ಯಾಪ್ಟನ್ ಆಫ್ ದ ಶಿಪ್ ಶ್ರೀಜೇ ಅವರು, ಮೋಸ್ಟ್ಲಿ ಇವತ್ತು ಅವತ್ತೊಂದು ದಿವಸ ನಮ್ಮ ಮನೆಗೆ ಬಂದು ಆ ಕತೆ ಹೇಳದೇ ಇದ್ದಿದ್ರೆ ಈ ಪಾತ್ರ ನನ್ನ ಕೈಯಲ್ಲಿ ಮಾಡೋಕ್ಕಾಗ್ತಿರ್ಲಿಲ್ಲ ಅನಿಸುತ್ತೆ. ಬಟ್ ನಿಮ್ಗೊಂದು ನಾನು ಮಾತು ಹೇಳಿದ್ದೆ, ಈ ಸಿನಿಮಾ ಸಕ್ಸಸ್ ಆದ್ರೇ ನೆಕ್ಸ್ಟ್ ನಾನು ಬೇರೆ ಯಾವುದೋ ಸಿನಿಮಾ ಮಾಡ್ತೀನಿ, ಈ ಸಿನಿಮಾ ಜನರಿಗೆ ಇಷ್ಟ ಆಗಿಲ್ಲ ಅಂದರೆ ನಾನು ಇಂಡಸ್ಟ್ರಿಯಿಂದ ದೂರ ಹೋಗ್ತೀನಿ ಅಂತ ಹೇಳಿದ್ದೆ ನಾನು. ಇದು ಜನರಿಗೆ ಇಷ್ಟ ಆದರೆ ನನ್ನ ನೆಕ್ಸ್ಟ್ ಸಿನಿಮಾ ಜರ್ನಿ ನಾನು ಸ್ಟಾರ್ಟ್ ಮಾಡ್ತೀನಿ, ಇಲ್ಲಾಂದರೆ ನಾನು ಆ್ಯಕ್ಟ್ ಮಾಡೋ ಸಿನಿಮಾ ಇದೇ ಕೊನೆಯದಾಗಿರುತ್ತೆ. ಅಯ್ಯಯ್ಯೋ ಬೇಡ, ಹಂಗೆಲ್ಲ ನೀವು ಯಾರು ಹೇಳ್ಬಾರ್ದು ಛೇ, ಯಾಕೆ ಇಲ್ಲ ಅಂದರೆ ನನಗೆ ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಪ್ರೋತ್ಸಾಹ ಕೊಟ್ಟು ನನಗೊಂದು ಇಂಥ ಪವರ್ಫುಲ್ ಕ್ಯಾರೆಕ್ಟರ್ ನನ್ನ ಹತ್ರ ಮಾಡಿಸಿದ್ದಾರೆ,
ಇದು ನನ್ನ ಜೀವನದಲ್ಲಿ ಒಂದು ದೊಡ್ಡ ಯಶಸ್ಸು ಸಿನಿಮಾ ಆಗುತ್ತೆ ಅನ್ನೋ ನನಗೆ ನಂಬಿಕೆ ಇದೆ. ಅಷ್ಟೇ ಅಲ್ದಿರ ನನ್ನ ಸಂಸ್ಥೆಯಿಂದ ಒಂದು ಒಳ್ಳೆ ಕುಟುಂಬ ಸಮೇತ ನೋಡುವಂತಹ ಒಂದು ಸಿನಿಮಾ ಇದು. ಡೈರೆಕ್ಟ್ರು ಆ್ಯಕ್ಚುಲಿ ಕಂಪ್ಲೀಟ್ ಕ್ರೆಡಿಟ್ ನಮ್ಮ ಡೈರೆಕ್ಟ್ರ್ ಅವರಿಗೆ ಸಲ್ಲಬೇಕು. ಇಲ್ಲ, ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಹೇಳಿದ್ದೀನಿ. ಮಾತಾಡ್ತೀರಾ? ಅಲ್ಲ ಮ್ಯಾಮ್, ಒಂದು ವಿಷಯ ಇದೆ. ಜಗ್ಗೇಶ್ ಸರ್ ಯಾವಾಗಲೂ ಒಂದು ಮಾತು ಹೇಳ್ತಾರೆ ಸರ್, ಕೊನೆನೇ ಇಲ್ಲದೇ ಇರುವಂಥ ಒಂದು ಜನ್ಮ ಅಂದರೆ ಅದು ಕಲಾವಿದರ ಜನ್ಮ. ಕಲಾವಿದರಿಗೆ ಕಲೆಗೆ ಯಾವತ್ತೂ ಕೊನೆನೇ ಇರೋದಿಲ್ಲ. ಸೊ ನೀವೊಂದು ಒಳ್ಳೆ ಸಿನಿಮಾ ಮಾಡಿದಿರ, ನೀವು ಹೇಳಿದ್ರಿ ಕುಟುಂಬ ಸಮೇತ ಎಲ್ಲರೂ ನೋಡುವಂಥ ಒಂದು ಸಿನಿಮಾ ಅಂತ. ಒಂದು ಮಾತ್ರ ಇದೆ, ಕನ್ನಡಿಗರು ಯಾವತ್ತೂ ಒಳ್ಳೆ ಸಿನಿಮಾನ ಬಿಟ್ಟು ಕೊಟ್ಟೇ ಇಲ್ಲ. ಹೌದಲ್ವಾ, ಕನ್ನಡಿಗರು ಒಳ್ಳೆ ಸಿನಿಮಾನ ಸಪೋರ್ಟ್ ಮಾಡ್ತೀರ ತಾನೆ? ಅಷ್ಟೇ, ಈ ಸಿನಿಮಾ ಚೆನ್ನಾಗಿದೆ ಅಂತ ನೀವು ಹೇಳ್ತಿದ್ರ ಅಂದಮೇಲೆ ಕನ್ನಡಿಗರು ಬಂದೇ ಬರ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನವರಾತ್ರಿ ಟೈಮಲ್ಲಿ ಬಿಡುಗಡೆ ಮಾಡ್ತಿದ್ದೀರಾ ನೀವು, ಕಟೀಲ್ ದುರ್ಗಾ ಪರಮೇಶ್ವರಿನ ತುಂಬ ನಂಬ್ತೀರಾ ನೀವು. ಆ ತಾಯಿ ಈ ಸಿನಿಮಾಗೆ ಒಳ್ಳೇದು ಮಾಡಲಿ, ಇನ್ನಷ್ಟು ಮತ್ತಷ್ಟು ಸಿನಿಮಾಗಳಲ್ಲಿ ನೀವು ಕಾಣಿಸ್ಕೋಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಅನು ಅಕ್ಕ ಬೈತಾ ಇದ್ದಾರೆ ನನಗೆ, ಏನಿದು ಲಾಸ್ಟ್ ಫಿಲ್ಮ್ ಅಂತ ಎಲ್ಲ ಹೇಳ್ತೀಯ, ಸಿನಿಮಾ ಬಿಡಬಾರ್ದು ಅಂತ. ಇಲ್ಲ ಅನು ಅಕ್ಕ, ಏನಂದರೆ ನಾನು ಈ ಸಿನಿಮಾಗೆ ತುಂಬ ಕಷ್ಟ ಬಿದ್ದಿದ್ದೀನಿ, ತುಂಬ ತೊಂದರೆಗಳನ್ನ ಅನುಭವಿಸಿದ್ದೀವಿ ನಾವು. ನನಗೆ ಒಂದೊಂದು ಸಲ ಅನಿಸುತ್ತೆ ಕಲಾವಿದ್ರು ಯಾಕೆ ಇಷ್ಟೊಂದು ಕಷ್ಟ ಬೀಳ್ತೀವಿ ನಾವು ಅಂದರೆ, ಒಂದು ಸಿನಿಮಾ ಮಾಡುವಾಗ ನಾವು ಮಾತ್ರ ಅಲ್ಲ, ಎಷ್ಟಿವತ್ತು ನಾನು ತುಂಬ ಜನರು ಹೆಸರು ಹೇಳೋಕ್ಕಾಗ್ತಾ ಇಲ್ಲ, ತುಂಬ ಜನ ಟೆಕ್ನಿಷಿಯನ್ಸು, ತುಂಬ ಜನ ಇದಕ್ಕೆ ಕಷ್ಟ ಬಿದ್ದಿದ್ದಾರೆ ಸಿನಿಮಾಗೆ. ಇವಾಗ ನೋಡಿ ಆ ಸಾಂಗ್ ನಾವು ನೋಡ್ತೀವಿ, ಒಂದು 3 ಮಿನಿಟ್ಸ್ 4 ಮಿನಿಟ್ಸಲ್ಲಿ ಸಾಂಗ್ ನೋಡ್ತೀವಿ, ಬಟ್ ಅದ್ರ ಹಿಂದೆ ಎಷ್ಟು ಜನರ ಪರಿಶ್ರಮ ಇದೆ. ಆ ಡ್ಯಾನ್ಸಸ್ ಪಾಪ ಅಗೋರಿ ಗೆಟಪ್ ಹಾಕುವಾಗ, ಕಾಳಿ ಗೆಟಪ್ ಆದರೂ ಪರವಾಗಿಲ್ಲ, ಮೇಕಪ್ಪಲ್ಲಿ ಇದ್ವಿ ನಾವು. ಆ ಅಗೋರಿ ಗೆಟಪ್ ಹಾಕುವಾಗ ನೋಡೋಕ್ಕೆ ಸಿಂಪಲ್ ಅನಿಸುತ್ತೆ, ಬಟ್ ಅದನ್ನು ಹಾಕ್ಕೊಂಡು ಆ ಹೆಣ್ಮಕ್ಳು ಅಳೋರು ಡ್ಯಾನ್ಸಸ್ಸು, ಅಯ್ಯೋ ನಮ್ಗೆ ಆಗ್ತಾ ಇಲ್ಲ, ಫುಲ್ ಬಾಡಿ ಉರಿ ಬರ್ತಾ ಇದೆ ಅಂದರೆ. ಕೆಲವು ಪರ್ಸ್ನಲ್ ಪ್ರಾಬ್ಲಮ್ಸ್ ಇರುತ್ತೆ ಹೆಣ್ಮಕ್ಳು, ನಾವು ಹೇಳೋಕ್ಕಾಗಲ್ಲ, ತುಂಬ ಟಾರ್ಚರ್ ಅನುಭವಿಸಿದ್ದಾರೆ ಪಾಪ. ಸೊ ಹಾಗಾಗಿ ಈ ಟೈಮಲ್ಲಿ ನಾನು ಸುಮಾರು ಜನ ಹೆಸರನ್ನ ನಾನು ಹೇಳಲಿಲ್ಲ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ತುಂಬ ಜನ ಈ ಸಿನಿಮಾಗೋಸ್ಕರ ಕಷ್ಟ ಬಿದ್ದಿದ್ದೀರಾ. ಸೊ ನೀವೆಲ್ಲ ಬಂದು ಇದೇ ಅಕ್ಟೋಬರ್ 3 ತಾರೀಕು ನಮ್ಮ ಭೈರಾದೇವಿ ಸಿನಿಮಾ ರಿಲೀಸ್ ಆಗ್ತಾ ಇದೆ, ದಯವಿಟ್ಟು ಪ್ರೋತ್ಸಾಹಿಸಿ ಮತ್ತಷ್ಟು ಸಿನಿಮಾ ಮಾಡೋದಕ್ಕೆ ಆಶೀರ್ವದಿಸಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಸೂಪರ್, ಲೆಟ್ಸ್ ಲೈಟ್ ಅನ್ ದಿಸ್ ಮೂಮೆಂಟ್ ಮೇಡಮ್. ಓಕೆನಾ, ರಮೇಶ್ ಸರ್ ಒಂದು ಸೂಪರ್ ಆಗಿರೋ ಪ್ರಶ್ನೆ ಕೇಳಿದ್ರು ಸರ್. ಕರೆಕ್ಟು ಸರ್, ಆ ಸಿನಿಮಾ ಹಾಡುಗಳಲ್ಲಿ ದೃಶ್ಯಗಳಲ್ಲಿ ಅವ್ರ ಕಣ್ಣು ಇಷ್ಟು ದೊಡ್ಡದು, ಆಮೇಲೆ ಈ ಮಹಾತಾಯಿ ಕಣ್ಣು ಮುಚ್ತಾ ಇಲ್ಲ, ಒಂದು ಸೆಕೆಂಡ್ಗೂ ರೆಪ್ಪೆ ಮುಚ್ತಾ ಇಲ್ಲ, ಕಣ್ಣು ಹೀಗೆ ಬಿಟ್ಕೊಂಡು ಹಾಗೆ ಇದೆ, ಓಕೆನಾ? ಅದು ಹೆಂಗೆ ಅಂತ ನಮಗಿನ್ನೂ ಗೊತ್ತಿಲ್ಲ. ಎಲ್ಲಿ ನೋಡಿದ್ರೆ ಪುಟಾಣಿ ಮುದ್ದಾದ ಕಣ್ಗಳಿದೆ, ಅಲ್ಲಿನ ಕಣ್ಣು ಇಲ್ಲಿನ ಕಣ್ಣು ಬಹಳ ಬೇರೆ ಇದೆ. ಅದು ಮೇಕಪ್ಪು ಅಥವಾ ನೀವು ಆ ಕಣ್ಣನ್ನು ಅಷ್ಟು ದೊಡ್ಡದು ಮಾಡಿ ಅಭಿನಯಿಸಿದ್ರು ನಮಗೆ ಗೊತ್ತಿಲ್ಲ. ಆದರೆ ಒಂದು ಫ್ಯಾನ್ಸ್ಗಳ ಒಂದು ಕೋರಿಕೆ ಇದೆ, ನೀವು ಹಿಂಗೆ ತಿರುಗಿ ಹಿಂಗೊಂದು ಆ ಲುಕ್ ಕೊಟ್ಟು ಹಂಗೆ ಒಂದು ವಾಕ್ ಬಂದ್ಬಿಟ್ರೆ ನಮ್ಮೆಲ್ಲರಿಗೂ ಸೂಪರ್ ಖುಷಿ ಆಗುತ್ತೆ. ಹೌದಾ ಅಲ್ವಾ? ಬೈರಾಗನೇ ಲುಕ್ ಬೇಕಾ ಬೇಡ? ಬೇಕು. ಹಂಗಂದ್ರೆ ಯಾರು ಬೇಕು ಅಂತ ಹೇಳಲಿಲ್ಲ, ಹೇಳಿದ್ರು ಹೇಳ್ರು ಅವ್ರು ಮನ್ಸಲ್ಲಿ ಹೇಳ್ಕೊಂಡ್ರು ಬೇಕಾ ಬೇಡ. ಹಾ ಬೇಕು. ಮಾಸ್ಟರ್ ಒಂಚೂರು ಹೆಲ್ಪ್ ಮಾಡಿ ಮೇಡಮ್ಗೆ.